ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲರ್ನ್ ಆನ್ಲೈನ್ಗೆ ಸ್ವಾಗತ. ನನ್ನ ಹೆಸರು ವಿನಾಯಕ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಬ್ಯಾಂಕ್ ಎಕ್ಸಾಮಲ್ಲಿ ಇಂಟರ್ವ್ಯೂ ಲ್ಯಾಂಗ್ವೇಜ್ ಯಾವುದಾಗಿರುತ್ತೆ, ಇಂಟರ್ವ್ಯೂ ಲೊಕೇಶನ್ ಎಲ್ಲಿ, ಇಂಟರ್ವ್ಯೂ ಕ್ವೆಶನ್ಸ್ಗಳು ಯಾವ ಥರ ಬರಬಹುದು, ಇದರ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ಕೊಡ್ತಾ ಇದ್ದೀನಿ. ಸೊ ಈಗಲೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಮುಗಿದ ತಕ್ಷಣ ಲೈಕು ಕಮೆಂಟು ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ನಮ್ಮ ಲರ್ನ್ ಆನ್ಲೈನ್ದು ಒಂದು ಕಿರು ಪರಿಚಯ ಏನಪ್ಪ ಅಂತಂದರೆ, ಪ್ರತಿದಿನ ನಿಮಗೆ ಯೂಟ್ಯೂಬಲ್ಲಿ ಲೈವ್ ಕ್ಲಾಸಸ್ಗಳಿರುತ್ತೆ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ, ಹಾಗೆ ನಿಮಗೆ ಸಂಜೆ ಹೊತ್ತು ಮಾಕ್ ಟೆಸ್ಟ್ ಕೂಡ ಇರುತ್ತೆ ಅದರದ್ದು. ಇಷ್ಟೆಲ್ಲ ನಿಮಗೆ ಕನ್ನಡದಲ್ಲೇ ಒದಗಿಸ್ತಾ ಇದ್ದೀವಿ. ಎಲ್ಲ ನಿಮ್ಮ ಕಂಪ್ಲೀಟ್ ಬ್ಯಾಂಕಿಂಗ್ ಕೋರ್ಸ್ ಸಿಲೆಬಸ್ ಏನಿದೆಯಲ್ಲ, ಎಲ್ಲ ಇಂಗ್ಲೀಷ್, ವರ್ಬಲ್, ಮತ್ತು ಆಪ್ಟಿಟ್ಯೂಡ್, ರೀಸನಿಂಗ್, ಕರೆಂಟ್ ಅಫೇರ್ಸ್, ಕಂಪ್ಯೂಟರ್ ಅವೇರ್ನೆಸ್ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಕೊಡ್ತಾ ಬರ್ತೀವಿ. ಸೊ ಈ ಥರ ಕಂಪ್ಲೀಟ್ ಆಗಿ ಬ್ಯಾಂಕಿಂಗ್ ಸಿಲೆಬಸ್ಸನ್ನು ಕೊಡ್ತಾ ಇರುವ ಏಕೈಕ ಸಂಸ್ಥೆ ಲರ್ನ್ ಆನ್ಲೈನ್. ಸೊ ನಿಮ್ಮ ಸಪೋರ್ಟ್ ಇದೇ ಥರ ನಮಗೆ ಇದ್ದೇ ಇರಬೇಕು. ಹಾಗಾಗಿ ಬನ್ನಿ, ಇವತ್ತಿನ ವಿಡಿಯೋನ ನಾವು ಸಮಯ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಹಾಗಾದರೆ ನೋಡಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಏನಪ್ಪ ಬರುತ್ತೆ, ನಾವು ಒಂದು ಇಂಟರ್ವ್ಯೂ ಹೋಗಬೇಕಾದ್ರೆ ಅಂದರೆ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ಅಂದರೆ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ಸೊ ಅವಾಗ ನಾವು ಏನೆಲ್ಲ ಹೇಳಬೇಕು ಅನ್ನೋದು ನಮಗೆ ಮುಂಚೆನೇ ಪ್ರಿಪೇರ್ ಆಗೋಗ್ಬೇಕಾ ಸ್ವಲ್ಪನಾದರೂ. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂದ ತಕ್ಷಣ, ಸರ್ ಮೈ ನೇಮ್ ಈಸ್ ವಿನಾಯಕ್ ಅಷ್ಟೇ ಅಂತ ಹೇಳ್ಕೊಂಡ್ರಾಗುತ್ತೆ, ಇಲ್ಲ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ನಮ್ಮ ಬಗ್ಗೆ ನಾವು ಹೇಳ್ಕೋಬೇಕು ಸ್ವಲ್ಪನಾದರೂ. ಅದು ಯಾವ ಥರ ಇರುತ್ತೆ ನೋಡೋಣ ಬನ್ನಿ. ನೋಡಿ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಲ್ಲಿ ಮೊದಲನೇದಾಗಿ ನೀವು ನಿಮ್ಮ ಹೆಸರು ಮತ್ತು ಲೊಕೇಶನ್, ಅಂದರೆ ಸ್ಥಳ ಯಾವ ಊರು ಇದನ್ನ ಹೇಳಬೇಕು. ಎಕ್ಸಾಂಪಲ್, ಇವಾಗ ಮೈ ನೇಮ್ ಈಸ್ ವಿನಾಯಕ್ ಆ್ಯಂಡ್ ಐ ಆಮ್ ಫ್ರಮ್ ಹಾವೇರಿ. ಈ ಥರ ನಿಮ್ಮ ಎಲ್ಲಿ, ನಿಮ್ಮದು ಊರು ಯಾವುದು ಅಥವಾ ನಿಮ್ಮ ಹೆಸರು, ಇದನ್ನು ಫಸ್ಟ್ ನಿಮ್ಮ ಪರಿಚಯದಲ್ಲಿ ಅಂದರೆ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಲ್ಲಿ ಆ್ಯಡ್ ಮಾಡ್ಕೋಬೇಕು. ನಂತರ ಏನಿರುತ್ತೆ ಅಂದರೆ ಇವರ್ ಎಜುಕೇಶನ್ ಕ್ವಾಲಿಫಿಕೇಶನ್, ಅಂದರೆ ರೀಸೆಂಟಾಗಿ ಯಾವುದು ಎಜುಕೇಷನ್ ಮುಗಿಸಿದ್ರ. ಇವಾಗ ಎಕ್ಸಾಂಪಲ್, ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಗ್ರ್ಯಾಜುಯೇಷನ್ ಇನ್ ಆಳ್ವಾಸ್ ಡಿಗ್ರಿ ಕಾಲೇಜ್ ಮೂಡುಬಿದ್ರೆ. ಈ ಥರ ನಿಮ್ಮ ಏನಿರುತ್ತಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್, PUCದಾಗಿರಲಿ, SSLCದಾಗಿರಲಿ ಅಥವಾ ಡಿಗ್ರಿದಾಗಿರಲಿ, ಇದನ್ನ ಕಂಪ್ಲೀಟಾಗಿ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಬೇಕು. ಹಾಗೆ ಮತ್ತೇನಿರುತ್ತೆ, ಇವರ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್. ಇವಾಗ ಸ್ಟ್ರೆಂತ್ ಹೇಗಿರುತ್ತೆ ನಿಮ್ಮದು, ವೀಕ್ನೆಸ್ ಏನು, ವೀಕ್ನೆಸ್ಸನ್ನು ಜಾಸ್ತಿ ತೋರಿಸ್ಕೋಬೇಡಿ. ಯಾಕಂದರೆ ವೀಕ್ನೆಸ್ಸನ್ನು ಕಡಿಮೆ ತೋರಿಸ್ಕೊಳ್ಳಿ. ಇವಾಗ ನಾನು ಲೇಝಿ ಈ ಥರ ಎಲ್ಲ ವೀಕ್ನೆಸ್ಸನ್ನು ಹೇಳ್ಕೋಬಾರ್ದು. ಹಾಗಾಗಿ ಸ್ಟ್ರೆಂತನ್ನು ಜಾಸ್ತಿ ಹೇಳಿ, ವೀಕ್ನೆಸ್ಸು ಕೂಡ ಒಂದು ಸ್ವಲ್ಪ ಪಾಸಿಟಿವ್ ವೇದಲ್ಲಿ ಹೇಳಕ್ಕೆ ಟ್ರೈ ಮಾಡಿ ಅಷ್ಟೇ. ಆಮೇಲೆ ಯುವರ್ ಹಾಬೀಸ್, ಹಾಬೀಸ್ ಅಂತೂ ನಿಮ್ಮ ವ್ಯಕ್ತಿತ್ವ, ಹೇಗೆ ನೀವು ಫ್ರೀ ಟೈಮನ್ನು ಯೂಸ್ ಮಾಡ್ಕೊತೀರ ಅನ್ನೋದು ತೋರಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇವರ ಹಾಬೀಸ್ ಕೂಡ ತುಂಬ ಇಂಪಾರ್ಟೆಂಟು. ಹಾಗಾಗಿ ಇವರ ಹಾಬೀಸ್ ಕೂಡ ಚೆನ್ನಾಗಿ ಪ್ರಿಪೇರ್ ಮಾಡಿ ಹೋಗಿ. ಮತ್ತೆ ಏನಿರುತ್ತೆ ನೋಡಿ, 9 ಟಿಪ್ಸ್ ಫಾರ್ ಯುವರ್ ಇಂಟರ್ವ್ಯೂ. ನಾನು ಕೆಲವೊಂದು 9 ಟಿಪ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಏನಂದರೆ, ಡೂ ಯುವರ್ ಹೋಮ್ವರ್ಕ್ ಆ್ಯಂಡ್ ರಿಸರ್ಚ್ ದ ಬ್ಯಾಂಕ್ ಡೀಟೇಲ್ಸ್. ಅಂದರೆ ನಿಮ್ಮದು ಹೋಮ್ವರ್ಕ್ ಮಾಡಬೇಕು, ಆ ಬ್ಯಾಂಕ್ ಬಗ್ಗೆ ಸ್ವಲ್ಪನಾದರೂ ಮಾಹಿತಿಯನ್ನು ಕಲೆ ಹಾಕಿ ಹೋಗಬೇಕು. ಅದನ್ನ ನಿಮ್ಗೆ ಕೊಡ್ತೀನಿ ಇವಾಗ ಈ ವಿಡಿಯೋದಲ್ಲಿ. ಸೊ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ನೀವು ಕೂಡ ಕಲೆ ಹಾಕಲೇಬೇಕಾಗುತ್ತೆ. ಹಾಗೆ ಪ್ರಾಕ್ಟೀಸ್ ಔಟ್ ಲೌಡ್, ಅಂದರೆ ನಿಮಗೆ ನೀವೇ ಸ್ವತಃ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಅಂದರೆ ಇವಾಗ ಮಿರರಲ್ಲಾಗಲಿ ಅಥವಾ ಎಲ್ಲಾದರೂ ನಿಮ್ಗೆ ಒಬ್ಬರೊಬ್ಬರೇ ಹೇಗೆ ಇರ್ತಿರಲ್ಲ ಆ ಥರ ಸ್ವಲ್ಪ ಪ್ರಾಕ್ಟೀಸ್ ಲೌಡ್, ಅಂದರೆ ಪದೇ ಪದೇ ಅದನ್ನ ನೋಡ್ತಾ ಹೋಗಬೇಕು, ಆ ಥರ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಏನು ಹೇಳಬೇಕು ನಾನು ಯಾವ ಥರ ಅಂತ. ಸೊ ಡ್ರೆಸ್ ಆ್ಯಂಡ್ ಕ್ಯಾರಿ ಯುವರ್ ಸೆಲ್ಫ್ ಅಪ್ರಾಪ್ರಿಯೇಟ್ಲಿ. ನೋಡಿ, ಡ್ರೆಸ್ ನಾವು ಈ ಥರ ಶಾರ್ಟ್ಸ್ ಆಗಿರಲಿ, ಒಂಥರ ಟೀ ಶರ್ಟ್ ಆಗಿರಲಿ, ಈ ಥರ ಹಾಕೊಂಡು ಹೋಗಬಾರ್ದು. ಕ್ಯಾಶುವಲ್ಸ್ ಆಗಲಿ, ಈ ಥರ ಕ್ಯಾಶುವಲ್ಸ್ ಬೇಡ. ಸೊ ಈ ಥರ ಸ್ಮಾರ್ಟ್ ಕ್ಯಾಶುವಲ್ಸು ಅಥವಾ ಒಂದು ಫಾರ್ಮಲ್ಸ್ ಥರ ಆ ಥರ ಡ್ರೆಸ್ಸನ್ನು ಹಾಕೊಂಡು ಹೋದರೆ ಸಾಕು, ಸೆಮಿ ಫಾರ್ಮಲ್ ಈ ಥರ. ಸೊ ಇದೆಯಲ್ಲ, ಈ ಡ್ರೆಸ್ ಕೋಡ್ ಚೆನ್ನಾಗಿರುತ್ತೆ. ಬಟ್ ನೀವು ಆ ಥರ ಶಾರ್ಟ್ಸ್ ಆಗಿರಲಿ, ಇವರ್ ನೈಟ್ ಪ್ಯಾಂಟ್ ಆಗಿರಲಿ, ಈ ಥರ ಟೀ ಶರ್ಟ್ ಈ ಥರ ಹಾಕೊಂಡು ಹೋಗಬಾರ್ದು ಇಂಟರ್ವ್ಯೂ ಯಾವತ್ತೂ. ಅದು ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ, ಯಾವ ಥರ ನೀವು ಡ್ರೆಸ್, ಯಾವ ಥರ ಡಿಸಿಪ್ಲೈನ್ಡ್ ಆಗಿದ್ರ, ಇದೆಲ್ಲನೂ ನೀವು ಡ್ರೆಸ್ಸಲ್ಲೇ ಅವರು ಅಳಿಬೋದು. ಅದಕ್ಕೋಸ್ಕರ ಒಂದು ಸ್ವಲ್ಪ ಫಾರ್ಮಲ್ ಆಗಿ ಡ್ರೆಸ್ ಮುಖಾಂತರ ಹೋಗಿ. ಹಾಗೆ ನೋಡಿ, ಬಿ ಆನ್ ಟೈಮ್ ಆ್ಯಂಡ್ ಬಿ ಪ್ರಿಪೇರ್ಡ್, ಅಂದರೆ ಸರಿಯಾದ ಸಮಯಕ್ಕೆ ಹೋಗಿ. ಇವಾಗ ಇಂಟರ್ವ್ಯೂ ನಿಮಗೆ 10ಕ್ಕೆ ಕರೆದಿದ್ದಾರೆ ಅಂದರೆ ನೀವು 10 ಗಂಟೆಗೆ ಹೋಗಬೇಡಿ, ಸ್ವಲ್ಪ ಇನ್ನೂ ಮುಂಚೆನಾದರೂ ಹೋಗಿ. ಯಾಕಂದರೆ 9:55, 9:50 ಅಥವಾ ಆ ಥರ ಸ್ವಲ್ಪ ಮುಂಚೆ ಹೋಗಿ, ಸ್ವಲ್ಪ ಏನಿರುತ್ತೆ ಒಂದು ಸ್ವಲ್ಪ ಲಾಸ್ಟ್ ಮೂಮೆಂಟ್ ಪ್ರಿಪೇರ್ ಮಾಡ್ಕೊತ ಹೋಗಿ ಅಥವಾ ಕಾಮಾಗಿ ಕೂತ್ಕೊಳ್ಳಿ ಈ ಥರ. ಬಟ್ 10 o'clock ಅಂತ 10ಗೆ ಫಿಕ್ಸ್ ಆಗಬೇಡಿ, ಯಾಕಂದರೆ ಕೆಲವೊಂದು ಸಲ ಲೇಟ್ ಆಗುತ್ತೆ, 10:05, 10:10 ಈ ಥರ ಲೇಟ್ ಆಗೋದು ಬೇಡ. ಬಿ ಆನ್ ಟೈಮ್ ಆ್ಯಂಡ್ ಬಿ ಪ್ರಿಪೇರ್ಡ್. ಮತ್ತೇನೆ, ಬಿ ರೆಡಿ ಫಾರ್ ದ ಟಿಪಿಕಲ್ ಕ್ವಶನ್ಸ್. ಅಂದರೆ ಇವಾಗ ನೀವು ಕೆಲವೊಂದು ಕ್ವಶನ್ಸ್ಗೆ ರೆಡಿ ಆಗಿರ್ತೀರ, ಬಟ್ ಸಡನ್ನಾಗಿ ಏನಾದರೂ ಟಿಪಿಕಲ್ ಕ್ವಶನ್ಸ್ ಅರೈಸ್ ಆದರೆ ಟೆನ್ಸ್ಡ್ ಆಗಕ್ಕೆ ಹೋಗಬೇಡಿ, ಕೂಲಾಗಿ ಅದಕ್ಕೂ ಕೂಡ ರೆಡಿ ಆಗಿರಬೇಕು. ಅಂದರೆ ಮ್ಯಾನೇಜ್ ಮಾಡೋದು ಗೊತ್ತಿರಬೇಕು, ಯಾವ ಥರ ಕೆಲವೊಂದು ಗೊತ್ತಿರುತ್ತಾ, ಓಕೆ ಸರ್ ಈ ಥರ ಹಿಂಗೆ ಟಿಪಿಕಲ್ ಕ್ವಶನ್ಸು ಕೂಡ ಒಂದು ಮ್ಯಾನೇಜ್ ಮಾಡೋದೊಂದು ಕಲೆ. ಸೊ ಅದನ್ನು ನೀವು ಅಳವಡಿಸ್ಕೊಳ್ಳಿ. ಹಾಗೆ ನೋಡಿ, ಬಿ ಕಾನ್ಫಿಡೆಂಟ್ ಬಟ್ ನಾಟ್ ಟೂ ಕಾನ್ಫಿಡೆಂಟ್. ಅಂದರೆ ನೀವು ಕಾನ್ಫಿಡೆಂಟ್ ಆಗಿರಬೇಕು, ಬಟ್ ಅತಿ ಕಾನ್ಫಿಡೆಂಟ್ ಬೇಡ, ಅಂದರೆ ಟೂ ಕಾನ್ಫಿಡೆಂಟ್ ಬೇಡ. ಅದಕ್ಕೋಸ್ಕರ ಕಾನ್ಫಿಡೆಂಟ್ ಆಗಿರಿ. ಹಾಗೆ ಬಿ ಅವೇರ್ ಆಫ್ ಯುವರ್ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಮೇಕ್ ಐ ಕಾಂಟ್ಯಾಕ್ಟ್. ಇದು ಕೂಡ ತುಂಬ ಇಂಪಾರ್ಟೆಂಟ್, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ತುಂಬ, ಇದು ಕೂಡ ನಿಮ್ಮ ವ್ಯಕ್ತಿತ್ವವನ್ನು ಹೇಳುತ್ತೆ. ಅಂದರೆ ಯಾವ ಥರ ಬಾಡಿ ಲ್ಯಾಂಗ್ವೇಜ್ ಹೊಂದಿದ್ದೀರಾ, ಸುಮ್ಮನೆ ಕ್ಯಾಶುವಲ್ ಆಗಿ ಹಾಯ್ ಬಾಯ್ ಆ ಥರ ಅಲ್ಲ, ಸ್ವಲ್ಪ ಡಿಸಿಪ್ಲೈನ್ಡ್ ಆಗಿ
ಒಂದು ಇಂಟರ್ವ್ಯೂಗೆ ಹೋಗ್ತಾ ಇದ್ರೆ ಅಂದರೆ ಒಂದು ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿ ಬಾಡಿ ಲ್ಯಾಂಗ್ವೇಜ್ ಅನ್ನು ಹೊಂದಿರಬೇಕು ನೀವು. ಹಾಗೆ ಐ ಕಾಂಟ್ಯಾಕ್ಟ್ ಇದು ತುಂಬ ಇಂಪಾರ್ಟೆಂಟ್. ನೀವು ಯಾರೊಟ್ಟಿಗೆ ಮಾತಾಡ್ತಾ ಇದ್ದೀರಲ್ಲ ಐ ಕಾಂಟ್ಯಾಕ್ಟ್ ಇರಬೇಕು, ಅಂದರೆ ಅವರಿಗೆ ಇಂಪ್ರೆಸ್ ಮಾಡಬೇಕು ನೀವು ಐ ಕಾಂಟ್ಯಾಕ್ಟ್ ಇಂತ್ರ. ಓ ಇದ ಆನ್ಸರ್ ಹೇಳಬೇಕಾಗಿರಲಿ ಅಥವಾ ಏನಾದರೂ ನಿಮಗೆ ಡೌಟ್ಸ್ ಇರೋದು ಕೇಳಬೇಕಾಗಿರಲಿ, ಇದ್ರೂ ಕೂಡ ಐ ಕಾಂಟ್ಯಾಕ್ಟ್ ಮುಖಾಂತರ ಕೇಳಿದಾಗ ಅವ್ರು ಕೂಡ ಇಂಪ್ರೆಸ್ ಆಗಿ ಆಗ್ತಾರೆ. ನೋಡಿ, ಹ್ಯಾವ್ ಸಮ್ ಕ್ವಶನ್ಸ್ ರೆಡಿ ಅಂದರೆ ಏನು, ನಿಮ್ಮ ಹತ್ರನೂ ಕೂಡ ಸ್ವಲ್ಪ ಕ್ವಶನ್ಸ್ಗೆ ರೆಡಿಯಾಗಿ ಹೋಗಿ. ಅಂದರೆ ಇವಾಗ ಏನಾದರೂ ನಿಮಗೆ ಡೌಟ್ಸ್ ಇರುತ್ತೆ ಅಲ್ಲಿ ನಿಮ್ಗೆ ಕೇಳ್ತಾರೆ ಲಾಸ್ಟಿಗೆ, ಏನಾದರೂ ಡೌಟ್ಸ್ ಇದೆಯಾ ನಿಮಗೆ, ಏನಾದರೂ ಕೇಳೋಕ್ಕಿದೆಯಾ ಅಂದರೆ ನೀವು ಕೂಡ ಒಂದು ಕೆಲವೊಂದು ಈ ಥರ ಬ್ಯಾಂಕ್ ಇದೆ ಈ ಥರ ಸ್ವಲ್ಪ ಏನಾದರೂ ಡೌಟ್ಸ್ ಇದ್ರು ಕೂಡ ಅದಕ್ಕೂ ಕೂಡ ಪ್ರಿಪೇರ್ ಆಗೋಗಿ, ಅಂದರೆ ಸ್ವಲ್ಪ ಕ್ವಶನ್ಸ್ ರೆಡಿ ಮಾಡ್ಕೊಂಡು ಹೋಗಿ. ಹಾಗೆ ಫಾಲೋ ಅಪ್ ವಿತ್ ಥ್ಯಾಂಕ್ ಯು ನೋಟ್, ಅಂದರೆ ಲಾಸ್ಟ್ಗೆ ಎಂಡ್ ಆಗಬೇಕಾದ್ರೆ ಒಂದು ಥ್ಯಾಂಕ್ ಯು ನೋಟ್ ಇರಲಿ, ಒಂದು ಗ್ರೀಟಿಂಗ್ಸ್ ಅನ್ನೋದು ಇರಬೇಕು. ಥ್ಯಾಂಕ್ ಯು ಸರ್, ಹೋಗಬೇಕಾದ್ರೂ ಕ್ಯಾನ್ ಐ ಸಿಟ್, ಈ ಥರ ವೆಲ್ಕಮ್ ನೋಟ್ ಅಥವಾ ಥ್ಯಾಂಕ್ ಯು ನೋಟ್, ಇದು ತುಂಬ ಇಂಪಾರ್ಟೆಂಟ್. ಅಂದರೆ ಇದು ಒಂಥರ ನಿಮ್ಮ ವ್ಯಕ್ತಿತ್ವನ ತೋರಿಸುತ್ತಲ್ಲ. ಸೊ ಅದಕ್ಕೋಸ್ಕರ ವೆಲ್ಕಮ್ಮು ಕೂಡ ಹಾಗೆ, ಸರ್ ಮೇ ಐ ಸಿಟ್ ಹಿಯರ್. ಸೊ ಈ ಥರ ಸ್ಟಾರ್ಟಿಂಗಲ್ಲಿ ಎದ್ದು ಬರಬೇಕಾದ್ರೆ ಥ್ಯಾಂಕ್ ಯು ಸರ್ ಅಥವಾ ಯಾವುದಾದ್ರು ಥ್ಯಾಂಕ್ ಯು ನೋಟ್, ನಿಮಗೆ ಬೇಕಾಗಿರುವಂಥದ್ದು ಸ್ವಲ್ಪ ಚೆನ್ನಾಗಿರುವಂಥ ಥ್ಯಾಂಕ್ ಯು ನೋಟ್ ಕೂಡ ಅಳವಡಿಸ್ಕೋಬೋದು. ಸೊ ಇಷ್ಟು ಟಿಪ್ಸನ್ನು ನೀವು ಫಾಲೋ ಮಾಡ್ತಾ ಬನ್ನಿ. ಹಾಗೆ ಮುಂದೆ ಹೋಗ್ತಾ ಇದ್ರೆ ನೋಡಿ, ಮೊದಲನೇ ಪ್ರಶ್ನೆ ಏನು ಹೇಳಿದೆ ನಾನು, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಇತ್ತು, ಅಂದರೆ ನಿಮ್ಮ ಬಗ್ಗೆ ನೀವು ಹೇಳಿ ಅಂತ. ಸೊ ನೆಕ್ಸ್ಟ್ ಬರೋದು ಏನಂದರೆ, ವೈ ಡು ಯು ವಾಂಟ್ ಟು ಜಾಯಿನ್ ಕರ್ನಾಟಕ ಬ್ಯಾಂಕ್, ಅಂದರೆ ಯಾಕೆ ನೀವು ಕರ್ನಾಟಕ ಬ್ಯಾಂಕನ್ನೇ ಆಯ್ಕೆ ಮಾಡ್ಕೋಬೇಕು, ಅಂದರೆ ಕರ್ನಾಟಕ ಬ್ಯಾಂಕ್ಗೆ ಯಾಕೆ ಜಾಯ್ನ್ ಆಗ್ತೀರಾ? ಬೇರೆ ಹಲವಾರು ಬ್ಯಾಂಕ್ಗಳಿದ್ದಾವೆ, ಕೆನರಾ ಬ್ಯಾಂಕ್ ಇದೆ, ಸೊ ಈ ಥರ ಐ ಬಿ ಪಿ ಎಸ್ ಅಂಡರಲ್ಲಿ ಬರುವಂಥ ತುಂಬ ಬ್ಯಾಂಕ್ಗಳಿದ್ದಾವೆ, ಕೆನರಾ ಬ್ಯಾಂಕ್, ಐ ಸಿ ಐ ಸಿ ಐ ಬ್ಯಾಂಕ್, ಇದು ಎಚ್ ಡಿ ಎಫ್ ಸಿ ಬ್ಯಾಂಕ್, ಈ ಥರ ಎಲ್ಲ ಇದ್ದಾವೆ. ಇದನ್ನು ಬಿಟ್ಟು ಅಥವಾ ಎಸ್ ಬಿ ಐ ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಿಟ್ಟು ಈ ಥರ ಯಾಕೆ ಪ್ರೈವೇಟ್ ಬ್ಯಾಂಕ್ ಅಂದರೆ ಕರ್ನಾಟಕ ಬ್ಯಾಂಕಿಗೆ ಯಾಕೆ ಜಾಯ್ನ್ ಆಗಬೇಕು ನೀವು ಅಂತ, ಇದು ಮೊದಲನೇ ಪ್ರಶ್ನೆ. ತುಂಬ ಕ್ವಶನ್ಸ್ ಅಂದರೆ ಈ ಥರ ತುಂಬ ಸಲ ಕೇಳಿದ್ದಾರೆ, ಅದಕ್ಕೋಸ್ಕರ ನೀವು ಇದಕ್ಕೂ ಕೂಡ ಹೇಗೆ ಆನ್ಸರ್ ಮಾಡ್ತೀರಾ ಸರ್, ರ್ಯಾಂಡಮ್ ಆಗಿ ಆನ್ಸರ್ ಮಾಡೋಕ್ಕೆ ಹೋಗಲೇಬೇಡಿ. ಅಂದರೆ ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ನೋಡಿ. ಗಿವ್ ಅ ಸಪೋರ್ಟೆಡ್ ರೀಸನ್ ವಿತ್ ಕರೆಕ್ಟ್ ಡಾಟಾ, ಅಂದರೆ ಒಂದು ಡೇಟಾ ಇರಬೇಕು ನೀವು ಕೊಡಬೇಕಾದ್ರೆ, ಒಂದು ಕರೆಕ್ಟ್ ಡೇಟಾ ಮುಖಾಂತರ ನೀವು ಆನ್ಸರನ್ನು ಕೊಡಬೇಕು, ಅಂದರೆ ಸಪೋರ್ಟೆಡ್ ಆಗಿರಬೇಕು ಆ ಡೇಟಾ, ಅದ್ರ ಮುಖಾಂತರ ನೀವು ಆನ್ಸರ್ ಕೊಡಬೇಕು. ಸುಮ್ ಸುಮ್ಮನೆ ಹೇಳೋಕ್ಕಾಗಲ್ಲ ಏನೇನು ಆನ್ಸರ್, ಅದಕ್ಕೋಸ್ಕರ ರ್ಯಾಂಡಮ್ ಆನ್ಸರ್ನ ಕೊಡೋಕೆ ಹೋಗಬೇಡಿ. ನೋಡಿ, ಯಾವ ಥರ ಅಂದರೆ, ಆಫ್ಟರ್ ಮೈ ಗ್ರಾಜುಯೇಷನ್ ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ ದ ಬ್ಯಾಂಕ್ ಎಕ್ಸಾಮ್, ಅಂದರೆ ನನ್ನ ಗ್ರಾಜುಯೇಷನ್ ಮುಗೀತು, ನಾನು ಬ್ಯಾಂಕ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನನಗೆ ಕರ್ನಾಟಕ ಬ್ಯಾಂಕ್ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಗೊತ್ತಾಯಿತು, ಅದಕ್ಕೋಸ್ಕರ ನಾನು ಅಪ್ಲೈ ಮಾಡಿದ್ದೀನಿ ಆ್ಯಂಡ್ ಐ ವಾಂಟ್ ಟು ಜಾಯಿನ್ ದ ಕರ್ನಾಟಕ ಬ್ಯಾಂಕ್ ಅಂತ ನೀವು ಆ ಥರನೂ ಕೂಡ ಹೇಳ್ಬೋದು. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ಅದಕ್ಕೆ ಏನೇನು ಆ್ಯಡ್ ಮಾಡ್ಬೋದು ಅಂದರೆ, ಇವನ್ ದೋ ಕರ್ನಾಟಕ ಬ್ಯಾಂಕ್ ಇಸ್ ಪ್ರೈವೇಟ್ ಬ್ಯಾಂಕ್, ದ ಪರ್ಫಾರ್ಮೆನ್ಸ್ ಆ್ಯಂಡ್ ಗ್ರೋತ್ ಆಫ್ ದಿಸ್ ಬ್ಯಾಂಕ್ ಆರ್ ಹೈ, ಈ ಥರ ಹೇಳ್ಬೋದು. ಬಟ್ ಇದನ್ನು ಹೇಳಿದ ಮೇಲೆ ಅಷ್ಟು ಹೇಳೋಕ್ಕಾಗುತ್ತಾ? ನಾವು ಡೇಟಾ ಕೊಟ್ಟಾಗ ಅವ್ರು ಇನ್ನೂ ಇಂಪ್ರೆಸ್ ಆಗ್ತಾರೆ, ಯಾಕಂದರೆ ತುಂಬ ಜನ ಹೇಳ್ತಾರೆ ಕರ್ನಾಟಕ ಬ್ಯಾಂಕ್ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದೆ, ಈ ಥರ ನಾವು ಬಾಯಿ ಮಾತಲ್ಲಿ ಹೇಳ್ಬೋದು. ಆದರೆ ಎಕ್ಸಾಕ್ಟಾಗಿ ಡೇಟಾ ಕೊಟ್ಟಾಗ ಏನಾಗುತ್ತೆ ಗೊತ್ತಾ? ಓ, ಇವರು ನಮ್ಮ ಕರ್ನಾಟಕ ಬ್ಯಾಂಕ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದ್ದಾರೆ, ಅಂದರೆ ತಿಳ್ಕೊಂಡಿದ್ದಾರೆ, ಸೊ ಇವರಿಗೆ ಇಂಟ್ರೆಸ್ಟ್ ಇದೆ ಅನ್ನೋದು ಕೂಡ ಆ ಬ್ಯಾಂಕ್ ಅಲ್ಲಿ ಪ್ಯಾನಲಲ್ಲಿ ಏನಿರ್ತಾರಲ್ಲ ಇಂಟರ್ವ್ಯೂ ಪ್ಯಾನಲಲ್ಲಿ, ಅವರಿಗೂ ಕೂಡ ಒಂಥರ ಆಸಕ್ತಿ ಮೂಡುತ್ತೆ ನಿಮ್ಮ ಮೇಲೆ. ಅದಕ್ಕೋಸ್ಕರ ಈ ಥರ ಡೇಟಾ ಇರಬೇಕು. ಬರೇ ನಾವು ಕರ್ನಾಟಕ ಬ್ಯಾಂಕ್ ಪ್ರೈವೇಟ್ ಬ್ಯಾಂಕ್ ಆಗಿದ್ರು ಕೂಡ ಪರ್ಫಾರ್ಮೆನ್ಸ್ ಮತ್ತು ಗ್ರೋತ್ ಚೆನ್ನಾಗಿದೆ ಅಂತ ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ. ಸೊ ಯಾವ ಥರ ಹೇಳಬೇಕು ನೋಡಿ, ಕರ್ನಾಟಕ ಬ್ಯಾಂಕ್ ಹ್ಯಾಸ್ ಪೋಸ್ಟೆಡ್ ಅ ನೆಟ್ ಪ್ರಾಫಿಟ್ ಆಫ್ ₹114.05 crores ಡ್ಯೂರಿಂಗ್ ಕ್ವಾರ್ಟರ್ಲಿ ಒನ್ ಆಫ್ ಫೈನಾನ್ಷಿಯಲ್ ಇಯರ್ 2023. ಅಂದರೆ ಇದೇ ನಡೀತಲ್ಲ ಏಪ್ರಿಲ್ ಮೇ ಜೂನ್ ಇದು ರಿಪೋರ್ಟು, ಅದರಲ್ಲಿ 114.5 crore ನೆಟ್ ಪ್ರಾಫಿಟನ್ನು ಕರ್ನಾಟಕ ಬ್ಯಾಂಕ್ ಮಾಡಿದೆ. ಸೊ ಎದಕ್ಕೆ ಹೋಲಿಸಿದ್ರೆ ಕಳೆದ ಕ್ವಾರ್ಟ್ರಲ್ಲಿ, ಅಂದರೆ ಹೋದ ವರ್ಷ ನಡೆದಂಥ ಕಳೆದ ಪ್ರೀವಿಯಸ್ ಕ್ವಾರ್ಟ್ರಲ್ಲಿ ಇಯರ್ದು ನೋಡಿದಾಗ 105.91 crores ಇತ್ತು. ಸೊ ಈ ಸಲ ಒಂದು ಸ್ವಲ್ಪ ಇನ್ಕ್ರೀಸ್ ಆಗಿದೆ, ಅಂದರೆ 114.05 crore ಆಗಿದೆ. ಸೊ ಇದರಲ್ಲಿ ನಮಗೇನಾದ್ರು ಅರ್ಥಾಗುತ್ತೆ, ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ ಇನ್ನು ಕರ್ನಾಟಕ ಬ್ಯಾಂಕ್ದು. ಅಂದರೆ ನೋಡಿ, ನೆಟ್ ಪ್ರಾಫಿಟ್ಟು ಇನ್ಕ್ರೀಸ್ ಆಗ್ತಾ ಬಂದಿದೆ ಫೈನಾನ್ಷಿಯಲ್ ಇಯರ್, ಹೋದ ಸಲ ಕಂಪೇರ್ ಮಾಡಿದರೆ ಈ ವರ್ಷ ಜಾಸ್ತಿ ಇದೆ. ಎಷ್ಟಿದೆ ಪ್ರೆಸೆಂಟ್ಲಿ ಈ ಕ್ವಾರ್ಟ್ರಲ್ಲಿ? ಒಂದು 114.005 crores ಅಂತ ಇದೆ. ಹಾಗೆ ನೋಡಿ, ಇನ್ನೊಂದು ಏನಂದರೆ, ದ ಬ್ಯಾಂಕ್ ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್, ಅಂದರೆ GNPAS, ಅಂದರೆ ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಡಿಕ್ಲೈನ್ ಟು 4.03% ಇನ್ ಕ್ವಾರ್ಟರ್ಲಿ ಒನ್ ಆಫ್ ಫೈನಾನ್ಷಿಯಲ್ ಇಯರ್ 2023. ನೋಡಿ ಹೆಂಗಂದರೆ, ಇದು ಡಿಕ್ಲೈನ್ ಆಗಿದೆ. ಯಾವುದು ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಥವಾ ನೆಟ್ ಪರ್ಫಾರ್ಮಿಂಗ್ ಅಸೆಟ್ ಅಂತಾರೆ, ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಇದೆಯಲ್ಲ ಅದು ಡಿಕ್ಲೈನ್ ಆಗಿದೆ, ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಇದಕ್ಕಿಂತ ಏನು ಬೇಕ್ರಿ ನಮಗೆ? ಸೊ ಇದನ್ನೇ ಮೇಜರ್ ಡೇಟಾ. ನೋಡಿ ಸರ್, ಇದು ಈ ಕರ್ನಾಟಕ ಬ್ಯಾಂಕ್ದಲ್ಲಿ ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಡಿಕ್ಲೈನ್ ಆಗಿದೆ, ಎದಿಷ್ಟಕ್ಕೆ 4.03%ಗೆ, ಆ್ಯಂಡ್ ಕ್ವಾರ್ಟರ್ಲಿ ಒಂದು ನಮಗೆ ರಿಪೋರ್ಟ್ ಸಿಕ್ಕಿದೆ, ಅದರಲ್ಲಿ ನೆಟ್ ಪ್ರಾಫಿಟ್ ಎಷ್ಟಿದೆ ಅಂದರೆ ₹114.05 crores, ಈ ಥರ ಇನ್ಕ್ರೀಸ್ ಆಗಿದೆ. ಸೊ ಯಾವುದು GNPAS ಡಿಕ್ಲೈನ್ ಆಗಿದೆ, ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಸೊ ಕರ್ನಾಟಕ ಬ್ಯಾಂಕಲ್ಲಿ ಚೆನ್ನಾಗಿ ಗ್ರೋತ್ ಆಗಿದೆ ಮತ್ತು ಪರ್ಫಾರ್ಮೆನ್ಸ್ ಕೂಡ ಇದೆ. ಸೊ ಇಂಥಲ್ಲಿ ನಾನು ಕೂಡ ಏನಾದರೂ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಅಥವಾ ನನ್ನಿಂದ್ರನ ಏನಾದರೂ ಈ ಥರ ಬ್ಯಾಂಕಲ್ಲಿ ಜಾಯ್ನ್ ಆದಾಗ ನಂದು ನನ್ನ ಕ್ಯಾರಿಯರ್ ಕೂಡ ಒಳ್ಳೆ ಗ್ರೋತ್ ಆಗುತ್ತೆ ಅನ್ನೋ ಒಂದು ಆನ್ಸರ್ ಮುಖಾಂತರ ಕೊಟ್ಟಾಗ ಅವರು ಕೂಡ ಇಂಪ್ರೆಸ್ ಆಗ್ತಾರೆ. ಸೊ ನೀವು ಬರೇ ಲೈನ್ಸ್ ಅಂದರೆ ಏನು ಡೈರೆಕ್ಟಾಗಿ ಹೇಳ್ತಾ ಇಲ್ಲ, ಡೇಟಾ ಮುಖಾಂತರ ಹೇಳ್ತಾ ಇದ್ದೀರಾ, ಸೊ ಅದು ಕೂಡ ಅವ್ರು ಇಂಪ್ರೆಸ್ ಆಗಿ ಆಗ್ತಾರೆ.
ಸೊ ಈ ತರ ಹೇಳ್ಕೋಬಹುದು ನೋಡಿ, ಯಾವ ತರ ಆಫ್ಟರ್ ಮೈ ಗ್ರಾಜ್ಯುಯೇಷನ್ ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ ದ ಬ್ಯಾಂಕ್ ಎಕ್ಸಾಮ್. ಅದು ಕೂಡ ಅದ್ರ ಜೊತೆ ಇದನ್ನು ಕೂಡ, ಈ ಒಂದು ದ ಕರ್ನಾಟಕ ಬ್ಯಾಂಕ್ ಇಸ್ ಅ ಪ್ರೈವೇಟ್ ಬ್ಯಾಂಕ್, ದ ಪರ್ಫಾರ್ಮೆನ್ಸ್ ಅಂಡ್ ಗ್ರೋತ್ ಆಫ್ ದಿಸ್ ಬ್ಯಾಂಕ್ ಆರ್ ಹೈ. ಸೊ ವಿತ್ ಏನು ಡೇಟಾ ಇದೆಯಲ್ಲ ಇದನ್ನ ಕೊಟ್ಟಿದ್ದೀನಲ್ಲ, ಇದು ಕೂಡ ನೀವು ಬರ್ಕೋಬಹುದು. ಬರ್ಕೊಂಡು ನೀವು ಅಲ್ಲಿ ಏನಿರುತ್ತೆ ಅದನ್ನ ಹೇಳ್ಬೋದು. ಓಕೆನಾ? ಬನ್ನಿ, ಮುಂದೇನಿರುತ್ತೆ, ಹೌ ದ ವರ್ಕಿಂಗ್ ಆಫ್ ಅ ಪ್ರೈವೇಟ್ ಬ್ಯಾಂಕ್ ಇಸ್ ಡಿಫ್ರೆಂಟ್ ಫ್ರಮ್ ಪಿ ಎಸ್ ಬಿ, ಅಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇನ್ ಇಂಡಿಯಾ. ಅಂದರೆ ಈ ಪ್ರೈವೇಟ್ ಬ್ಯಾಂಕ್ ಅಂತ ನಾವು ಗೊತ್ತು ಕರ್ನಾಟಕ ಬ್ಯಾಂಕ್ದು. ಸೊ ಇದು ಹೇಗೆ ವರ್ಕಿಂಗ್ ಇದೆ ಅಂದರೆ, ಪ್ರೈವೇಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂದರೆ ಪಿ ಎಸ್ ಬಿ ಬ್ಯಾಂಕಿಗೆ ಹೋಲಿಸಿದರೆ ಪ್ರೈವೇಟ್ ಬ್ಯಾಂಕಲ್ಲಿ ಹೇಗೆ ವರ್ಕ್, ಹೇಗೆ ಡಿಫ್ರೆನ್ಸ್ ಆಗುತ್ತೆ ಅಂತ ಇರೋದು. ಸೊ ನೋಡಿ, ಸೆಲ್ಫ್ ಹೆಲ್ಪ್ ಗ್ರೂಪ್ ನೋಡಿ, ಇವಾಗ ನಿಮಗೆ ಗೊತ್ತು ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ಸರ್ವಿಸ್ ಓರಿಯೆಂಟೆಡೇ ಜಾಸ್ತಿ, ಯಾಕಂದರೆ ಪ್ರಧಾನ ಮಂತ್ರಿ ಯಾವುದೆಲ್ಲ ಇರಿದೆ, ಒಂದು ನಿಮಿಷ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ, ಇದು ಕೂಡ ಕೆಲವೊಂದು ಸರ್ ಈ ಥರ ಜೀವನ್ ಜ್ಯೋತಿ ಭೀಮಾ ಯೋಜನಾ ಈ ಥರ ಕೆಲವೊಂದು ಯೋಜನೆಗಳು ಅಂದರೆ ಸರ್ವಿಸ್ ಓರಿಯೆಂಟೆಡ್ ಇರುತ್ತೆ, ಯಾವುದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕು. ಆದರೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಏನಿರುತ್ತೆ ಅಂದರೆ ತುಂಬ ಪ್ರಾಫಿಟ್ ಓರಿಯೆಂಟೆಡ್ ಇರುತ್ತೆ. ಇಂಥದ್ರಲ್ಲಿ ನಮ್ಮ ಕರ್ನಾಟಕ ಬ್ಯಾಂಕ್ ಈ ಒಂದು ಪ್ರಾಫಿಟ್ ಓರಿಯೆಂಟೆಡ್ ಇದ್ದರೂ ಕೂಡ ಸರ್ವಿಸಿಗೋಸ್ಕರ ತುಂಬ ಸ್ಕೀಮ್ಗಳನ್ನು ತಂದಿದ್ದು, ಈ ಥರ ಸೆಲ್ಫ್ ಹೆಲ್ಪ್ ಗ್ರೂಪನ್ನು ತಂದಿದೆ, ಹಾಗೆ ವರ್ಕಿಂಗ್ ಆನ್ ಡಿಜಿಟಲೈಸೇಷನ್ ಇನ್ ಅ ರೂರಲ್ ಏರಿಯಾ. ದಿಸ್ ಇಸ್ ನಾಟ್ ಓನ್ಲಿ ಜನರೇಟಿಂಗ್ ಪ್ರಾಫಿಟ್, ದೇ ಆಲ್ಸೋ ಟ್ರೈಂಗ್ ಟು ಹೆಲ್ಪ್ ರೂರಲ್ ಪೀಪಲ್. ಅಂದರೆ ಕರ್ನಾಟಕ ಬ್ಯಾಂಕ್ ಈ ಒಂದು ಪ್ರೈವೇಟ್ ಬ್ಯಾಂಕ್ ಆಗಿದ್ರೂ ಕೂಡ ಪ್ರಾಫಿಟ್ ಅಷ್ಟೇ ನೋಡ್ತಾ ಇಲ್ಲ, ಅದ್ರ ಜೊತೆ ಒಳ್ಳೆ ಸರ್ವಿಸ್ ಕೂಡ ಕೊಡ್ತಾ ಇದೆ ಜನಗಳಿಗೆ, ಹಾಗೆ ಒಳ್ಳೊಳ್ಳೆ ಸ್ಕೀಮ್ಸ್ಗಳನ್ನು ತರ್ತಾ ಇದೆ. ನಾನು ಮುಂದೆ ಹೋಗ್ತಾ ಹೇಳ್ತಾ ಹೋಗ್ತೀನಿ ಯಾವುದೆಲ್ಲ ಸ್ಕೀಮ್ಸ್ ತಂದಿದೆ ಪ್ರೆಸೆಂಟ್ಲಿ, ಈ ಥರ ಒಳ್ಳೊಳ್ಳೆ ಸ್ಕೀಮ್ಸ್ಗಳನ್ನು ತಂದು ಸರ್ವಿಸ್ ಓರಿಯೆಂಟೆಡ್ ಕೂಡ ಆಗಿದೆ ಕರ್ನಾಟಕ ಬ್ಯಾಂಕ್. ಅದಕ್ಕೋಸ್ಕರ ಇಲ್ಲಿ ನಾನು ವರ್ಕ್ ಮಾಡೋದು ನನಗೆ ಒಂದು ಹೆಮ್ಮೆ, ಅದಕ್ಕೋಸ್ಕರ ನಾನು ಇಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಥರನೂ ಕೂಡ ನೀವು ಹೇಳ್ಬೋದು. ಹಾಗೆ ನೋಡಿ, ಯು ಆರ್ ಆನ್ ಇಂಜಿನಿಯರ್, ವೈ ಡು ಯು ವಾಂಟ್ ಜಾಯಿನ್ ದ ಬ್ಯಾಂಕಿಂಗ್ ಸೆಕ್ಟರ್? ನೋಡಿ, ತುಂಬ ಇದು ಯಾರಿಗೆ ರಿಲೇಟೆಡ್ ಅಂದರೆ, ತುಂಬ ಬ್ಯಾಂಕಿಂಗ್ ಎಕ್ಸಾಮ್ ಬರೆಯೋರು ಇವಾಗ ನೋಡ್ತಾ ಇರೋದಂದರೆ ಇಂಜಿನಿಯರ್ಸ್ ಜಾಸ್ತಿ ಬರುತ್ತೆ. ಆದರೆ ಸೊ ಈ ಕ್ವಶನ್ ಅವರಿಗೆ ರಿಲೇಟೆಡ್ ಆಗಿದೆ. ಏನಪ್ಪಾ ಅಂದರೆ, ನೀವು ಇಂಜಿನಿಯರ್ ಆಗಿದ್ದೀರಾ, ಸೊ ಯಾಕೆ ನೀವು ಬ್ಯಾಂಕ್ ಎಕ್ಸಾಮನ್ನು ಅಥವಾ ಬ್ಯಾಂಕ್ ಸೆಕ್ಟರ್ ಜಾಯ್ನ್ ಆಗ್ತಾ ಇದ್ದೀರಾ, ಇದು ನಿಮ್ಮ ಪ್ರಶ್ನೆ ಆಗಿದ್ರೆ ಅದಕ್ಕೆ ಏನು ಹೇಳಬೇಕು, ಆ್ಯಸ್ ಆ್ಯನ್ ಇಂಜಿನಿಯರ್ ವಿ ಆಲ್ಸೋ ವರ್ಕ್ ಆನ್ ಕಮ್ಯುನಿಕೇಷನ್ ಆರ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಆ್ಯಂಡ್ ವಿ ಆರ್ ಆಲ್ವೇಸ್ ಇನ್ವಾಲ್ವ್ ಇನ್ ಅ ಫ್ಯೂ ಸೆಷನ್ ಡ್ಯೂರಿಂಗ್ ಅವರ್ ಕಾಲೇಜ್ ಡೇಸ್ ವಿಚ್ ಹೆಲ್ಪ್ ಅಸ್ ಟು ಕನೆಕ್ಟ್ ವಿತ್ ಪೀಪಲ್. ಆಲ್ ದೀಸ್ ಕ್ವಾಲಿಟೀಸ್ ಮೇಕ್ ಇಂಜಿನಿಯರ್ಸ್ ಗುಡ್ ಬ್ಯಾಂಕರ್ಸ್ ಆಲ್ಸೋ, ಮೇಕ್ ಗುಡ್ ಬ್ಯಾಂಕರ್ಸ್ ಆಲ್ಸೋ ಅಂತ ಇದೆ. ಅಂದರೆ ಅವರೆಲ್ಲ ಇಂಜಿನಿಯರ್ಸ್ ಲೈಫಲ್ಲಿ ಇರಬೇಕಾದ್ರೆ ಒಳ್ಳೆ ಕಮ್ಯುನಿಕೇಷನ್ಸ್ ಇದ್ದಾವೆ, ಪ್ರೆಸೆಂಟೇಷನ್ ಸ್ಕಿಲ್ಸ್ ಇರುತ್ತೆ, ಸೊ ಅದಕ್ಕೋಸ್ಕರ ಮಗೆ ಜನಗಳ ಜೊತೆಗೆ ಬೆರೆತಿರ್ತಾರೆ. ಹಾಗಾಗಿ ನಾವು ಒಳ್ಳೆ ಬ್ಯಾಂಕರ್ಸ್ ಆಗೋಕ್ಕೆ ಒಳ್ಳೆ ಅವಕಾಶ ಅಂದರೆ ನಾವು ಆಗಬಹುದು ಅನ್ನೋ ಒಂದು ಉದ್ದೇಶದಿಂದ ನಾವು ಬ್ಯಾಂಕಿಂಗ್ ಸೆಕ್ಟರ್ಗೆ ಬಂದಿದ್ದೀವಿ. ಹಾಗೆ ಐ ಹ್ಯಾವ್ ಆಲ್ರೆಡಿ ಸೀನ್ ಮೆನಿ ಆಫ್ ಮೈ ಸೀನಿಯರ್ಸ್ ವರ್ಕಿಂಗ್ ಇನ್ ದ ಬ್ಯಾಂಕಿಂಗ್ ಸೆಕ್ಟರ್ ಆ್ಯಂಡ್ ದೇ ಆರ್ ಆಲ್ ಸಕ್ಸಸ್ಫುಲ್ ಬ್ಯಾಂಕರ್ಸ್. ಅಂದರೆ ನನ್ನ ಸೀನಿಯರ್ಸ್ ಅಥವಾ ನನ್ನ ಅಣ್ಣಂದಿರಾಗಿರಲಿ, ಸೀನಿಯರ್ಸ್ ಯಾರು ಇದ್ದಾರಲ್ಲ, ಅವರೆಲ್ಲರೂ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇವಾಗ ಪ್ರೆಸೆಂಟ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರು ಸಕ್ಸಸ್ಫುಲ್ ಕಂಡಿದ್ದಾರೆ, ಅದಕ್ಕೋಸ್ಕರ ನಾನು ಕೂಡ ಜಾಯ್ನ್ ಆಗ್ತಾ ಇದ್ದೀನಿ. ಸೊ ಇದು ಇಂಜಿನಿಯರಿಂಗ್ ರಿಲೇಟೆಡ್ ಇರುತ್ತೆ. ಒಂದು ವೇಳೆ ನೀವು ಯಾವ್ದಾದ್ರು ಮೆಡಿಕಲ್ ಫೀಲ್ಡಿಂದ ಬರ್ತಾ ಇದ್ರೆ ನೀವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ನಿಮಗೆ ಯಾವ ಥರ ಇರುತ್ತೆ, ಇವಾಗ ನೀವು ಕೂಡ ಜನರ ಜೊತೆಗೆ ಸರ್ವಿಸ್ ಓರಿಯೆಂಟೆಡ್ ಇರುತ್ತೆ, ಸರ್ವಿಸ್ ಮಾಡ್ತಾ ಇರ್ತಾರೆ ಜನಗಳಿಗೆ. ಸೊ ಇದಕ್ಕೋಸ್ಕರ ನನಗೆ ಇನ್ನ ಬ್ಯಾಂಕಲ್ಲಿ ಕೂಡ ನಾನು ಈ ಥರ ಜನಗಳಿಗೆ ಹತ್ತಿರವಾಗಿ ಸರ್ವಿಸ್ ಮಾಡಬೇಕು ಅನ್ನೋಕ್ಕೋಸ್ಕರ ನಾನು ಬ್ಯಾಂಕಲ್ಲಿ ಜಾಯ್ನ್ ಆಗ್ತೀನಿ. ಈ ಥರ ಒಂದು ವ್ಯಾಲಿಡ್ ಒಂದು ಎಕ್ಸ್ಪ್ಲನೇಷನ್ ಒಂದಿಗೆ ನೀವು ಇಟ್ಟಾಗ ಅವ್ರು ಇಂಪ್ರೆಸ್ ಆಗೇ ಆಗ್ತಾರೆ. ಯಾರು ಇಂಟರ್ವ್ಯೂ ಪ್ಯಾನಲಲ್ಲಿ ಇರ್ತಾರಲ್ಲ, ಸೊ ಅವ್ರು ಕೂಡ ಇಂಪ್ರೆಸ್ ಆಗೇ ಆಗ್ತಾರೆ. ಬನ್ನಿ, ಮುಂದೆ ಏನಿದೆ, ವಾಟ್ ಈಸ್ ದ ಸರ್ವಿಸ್ ಆಫರ್ಡ್ ಬೈ ದ ಬ್ಯಾಂಕ್ ಕ್ಲರ್ಕ್ ಟು ದ ಕಸ್ಟಮರ್ಸ್? ಅಂದರೆ ಏನೆಲ್ಲ ಸರ್ವಿಸ್ ಆಫರ್ ಮಾಡ್ತಾ ಇದ್ದಾವೆ ನೋಡಿ. ಇದು ಸಿಂಗಲ್ ವಿಂಡೋ ನೋಡಿ, ಅಪ್ರಾಪ್ರೇಟರ್ಸ್, ಕ್ಯಾಶ್ ಟ್ರಾನ್ಸಾಕ್ಷನ್, ಪಾಸ್ಬುಕ್ ಪ್ರಿಂಟಿಂಗ್, ರಿಸಾಲ್ವಿಂಗ್ ಕಸ್ಟಮರ್ಸ್ ಪ್ರಾಬ್ಲಮ್ಸ್ ಟು ಟೆಲ್ ದಮ್ KYC ನಾಮ್ಸ್, ದೇ ಆರ್ ಇನ್ವಾಲ್ವ್ ಇನ್ ದ ಡೈರೆಕ್ಟ್ ಪಬ್ಲಿಕ್ ಡೀಲಿಂಗ್. ಅಂದರೆ ಇದೆಲ್ಲ ಸರ್ವಿಸ್ಗಳು ಕರ್ನಾಟಕ ಬ್ಯಾಂಕಲ್ಲಿ ಕೊಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಸರ್ವಿಸ್ಗಳು ನಮಗೆ ಸಿಗ್ತಾ ಇದೆ, ಸಿಂಗಲ್ ವಿಂಡೋ, ಕ್ಯಾಶ್ ಟ್ರಾನ್ಸಾಕ್ಷನ್, ಈ ಥರ ನಮಗೆ ಕೆಲವೊಂದು ಸ್ಕೀಮ್ಸ್ಗಳ ಮುಖಾಂತರ ಇದೆಲ್ಲ ಸರ್ವಿಸನ್ನು ನಮಗೆ ಕರ್ನಾಟಕ ಬ್ಯಾಂಕ್ ಒದಗಿಸ್ತಾ ಇದೆ. ಸೊ ಮುಂದೆ ನೋಡ್ತಾ ಹೋದರೆ, ಟೆಲ್ ಮಿ ಅಬೌಟ್ ಕರ್ನಾಟಕ ಬ್ಯಾಂಕ್. ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಸ್ನೇಹಿತರೆ, ಯಾಕಂದರೆ ಕರ್ನಾಟಕ ಬ್ಯಾಂಕ್ ಎಕ್ಸಾಮ್ ಇಂಟರ್ವ್ಯೂಗೆ ಹೋಗ್ತಾ ಇರ್ತೀರಾ, ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡಿಕೊಂಡು. ಸೊ ಕರ್ನಾಟಕ ಬ್ಯಾಂಕ್ ಎಕ್ಸಾಮ್ ಕೂಡ ಅದ್ರ ಕರ್ನಾಟಕ ಬ್ಯಾಂಕ್ ಬಗ್ಗೆ ನೀವು ಕೂಡ ತಿಳ್ಕೊಂಡಿರಬೇಕು. ನೋಡಿ, ಟೆಲ್ ಮಿ ಅಬೌಟ್ ಕರ್ನಾಟಕ ಬ್ಯಾಂಕ್ ಅಂದ ತಕ್ಷಣ ಏನಿದೆ, ಇದು ಯಾವ ಟೈಪಲ್ಲಿ ಬರುತ್ತೆ ಅಂದರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕಲ್ಲಿ ಬರುತ್ತೆ, ಯಾವುದು ಕರ್ನಾಟಕ ಬ್ಯಾಂಕ್. ಆಮೇಲೆ ಟ್ರೇಡ್ ಆಸ್ ಇದು ಬೇಕಾಗಲ್ಲ ನಮಗೆ, ಇಂಡಸ್ಟ್ರಿ ಬಂದ್ಬಿಟ್ಟು ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸ್, ಅದು ಗೊತ್ತಿರಲಿ. ಇದು ನೋಡಿ ತುಂಬ ಇಂಪಾರ್ಟೆಂಟ್, ಯಾವಾಗಪ್ಪ ಸ್ಥಾಪನೆ ಆಗಿರೋದು ಕರ್ನಾಟಕ ಬ್ಯಾಂಕ್ ಅಂದರೆ, 18 ಫೆಬ್ರವರಿ 1924. ನೋಡಿ, ಇನ್ನೂ 2 ವರ್ಷ ಬಿಟ್ಟರೆ 100 ವರ್ಷಗಳ ಇದ್ರದ್ದು ಕೂಡ ಆಚರಿಸ್ತಾರೆ ಕರ್ನಾಟಕ ಬ್ಯಾಂಕ್ 100th anniversary. ಸೊ ಈ ಥರ 18th February 1924 ಅನ್ನೋದು ಕರ್ನಾಟಕ ಬ್ಯಾಂಕ್ ಸ್ಥಾಪನೆ ಆಗಿರೋ ವರ್ಷ. ಹಾಗೆ ಏನಿದೆ, ಹೆಡ್ ಕ್ವಾರ್ಟರ್ಸ್ ಇದು ಎಲ್ಲಿ ಬರುತ್ತೆ, ಮಂಗಳೂರು, ಕರ್ನಾಟಕ. ಇದು ತುಂಬ ಇಂಪಾರ್ಟೆಂಟು. ಹಾಗೆ ನೋಡಿ, ಹಾಂ ಇಲ್ಲಿದೆ ನೋಡಿ, ಯಾವುದು ಟ್ಯಾಗ್ಲೈನ್. ಟ್ಯಾಗ್ಲೈನ್ ತುಂಬ ಜನ ಮಿಸ್ಟೇಕ್ ಮಾಡೋದೇನು ಗೊತ್ತಾ, ಟ್ಯಾಗ್ಲೈನ್ ತುಂಬ ಕಡೆ ಕೇಳ್ತಾರೆ ಈ ಕ್ವಶನ್. ಆದರೆ ಏನು ಮಾಡ್ತಾರೆ, ಸಿಂಪಲ್ ಸಿಲ್ಲಿ ಮಿಸ್ಟೇಕ್ ಮಾಡ್ತಾರೆ, ಅಂದರೆ ಅದು ಓದೋದೇ ಇಲ್ಲ ಟ್ಯಾಗ್ಲೈನ್. ಸೊ ನೀವು ಟ್ಯಾಗ್ಲೈನ್ ತಿಳ್ಕೊಂಡು ಹೋಗಿರಿ, ಕರ್ನಾಟಕ ಬ್ಯಾಂಕ್ ಏನು, ಯುವರ್ ಫ್ಯಾಮಿಲಿ ಬ್ಯಾಂಕ್ ಅಕ್ರಾಸ್ ಇಂಡಿಯಾ ಅನ್ನೋದು ಟ್ಯಾಗ್ಲೈನ್. ಏನು, ಯುವರ್ ಫ್ಯಾಮಿಲಿ
ಬ್ಯಾಂಕ್ ಅಕ್ರಾಸ್ ಇಂಡಿಯಾ ಅನ್ನೋದು ಕರ್ನಾಟಕ ಬ್ಯಾಂಕ್ದು ಟ್ಯಾಗ್ ಲೈನ್, ಇದು ಬರೆದು ಇಟ್ಕೊಳ್ಳಿ, ಯಾಕಂದ್ರೆ ಮೇನ್ ಟ್ಯಾಗ್ ಲೈನ್ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್. ಅದಕ್ಕೋಸ್ಕರ ಯುವರ್ ಫ್ಯಾಮಿಲಿ ಬ್ಯಾಂಕ್ ಅಕ್ರಾಸ್ ಇಂಡಿಯಾ ಅನ್ನೋದು ಕರ್ನಾಟಕ ಬ್ಯಾಂಕ್ದು ಟ್ಯಾಗ್ ಲೈನ್ ಆಗಿದೆ. ಹಾಗೆ ಕೀ ಪೀಪಲ್ ಯಾರ್ಯಾರು ಅಂದರೆ ಪ್ರದೀಪ್ ಕುಮಾರ್ ಅವರು ಪಾರ್ಟ್ ಟೈಮ್ ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿದ್ದಾರೆ. ಯಾರು ರೀಸೆಂಟಾಗಿ ಆಯ್ಕೆ ಆಗಿದ್ದಾರೆ ಯಾರು, ಪಿ ಪ್ರದೀಪ್ ಕುಮಾರ್ ಅನ್ನೋರು, ಅವರು ಚೇರ್ಮನ್ ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್. ಹಾಗೆ ಮಹಾಬಲೇಶ್ವರ ಎಂ ಎಸ್ ಅನ್ನೋರು ಎಂ ಡಿ ಮತ್ತೆ ಸಿ ಆಗಿದ್ದಾರೆ. ಕರ್ನಾಟಕ ಬ್ಯಾಂಕ್ ಎಂ ಡಿ ಮತ್ತೆ ಸಿ ಯಾರಂದ್ರೆ ಎಂ ಮಹಾಬಲೇಶ್ವರ ಎಂ ಎಸ್ ಅಂತ. ಸೊ ಇಷ್ಟೆಲ್ಲ ಗೊತ್ತಾಯ್ತಾ ನಮಗೆ, ಮತ್ತೆ ರೆವಿನ್ಯೂ ಅದೇನು ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಗೊತ್ತಿರಲಿ ನಿಮಗೆ, ನೋಡ್ತಾ ಇರಿ, ಅದೇ ಇದೆಲ್ಲ ನಿಮಗೆ ಅದು ಡೇ ಬೈ ಡೇ ಅಪ್ಡೇಟ್ ಆಗ್ತಾ ಇರುತ್ತೆ. ನೀವು ಹೋಗೋ ಇಂಟರ್ವ್ಯೂ ಹೋಗೋ ಟೈಮಲ್ಲಿ ಕೂಡ ಇದು ರೆವಿನ್ಯೂ, ಆಪರೇಟಿಂಗ್ ಇನ್ಕಮ್, ನೆಟ್ ಇನ್ಕಮ್ ಇವೆಲ್ಲ ತಿಳ್ಕೊಂಡೋದಾಗ ನೀವು ಸ್ವಲ್ಪ ಜಾಸ್ತಿ ರಿಸರ್ಚ್ ಮಾಡಿದ್ದೀರಾ ಅಂತ ಅವ್ರಿಗೂ ಕೂಡ ಭಾವಿಸ್ತಾರೆ. ಹಾಗೇನು ಏನಿದೆ, ವೆಬ್ಸೈಟ್ ಕೂಡ ಕೊಟ್ಟಿದ್ದೀನಿ, ಕರ್ನಾಟಕ ಬ್ಯಾಂಕ್ .com ಅನ್ನೋದು ಕರ್ನಾಟಕ ಬ್ಯಾಂಕ್ದು ವೆಬ್ಸೈಟ್ ಆಗಿದೆ. ಸೊ 2022ರವರೆಗೂ ಅಂದರೆ 8519 ಎಂಪ್ಲಾಯ್ಸ್ ಇದ್ದಾರೆ ಕರ್ನಾಟಕ ಬ್ಯಾಂಕಲ್ಲಿ ಓವರ್ಆಲ್, ಇದು ಕೂಡ ಗೊತ್ತಿರಲಿ. ಹಾಗೆ ನೋಡಿ, ಟೆಲ್ ಮಿ ಅಬೌಟ್ ಕರ್ನಾಟಕ ಬ್ಯಾಂಕ್. ಮತ್ತೇನಿದೆ, ದ ಕರ್ನಾಟಕ ಬ್ಯಾಂಕ್ ಹ್ಯಾಸ್ ಲಾಂಚ್ಡ್ ಆನ್ ಆಲ್ ಇನ್ ಒನ್ ಪಾಯಿಂಟ್ ಆಫ್ ಸೇಲ್ಸ್ ಅಂದರೆ POS ಸ್ವೈಪಿಂಗ್ ಮಷಿನ್ ಡಬ್ಡ್ ವೈಸ್ ಪೋಸ್ ಗೋ. ಅಂದರೆ ನೋಡಿ, ವೈಸ್ POS ಜಿಒ ಈ ಥರ ಅನ್ನೋ ಒಂದು ಅಬ್ರಿವೇಶನ್ ಅಲ್ಲಿ ಒಂದು ಆಲ್ ಇನ್ ಒನ್ ಪಾಯಿಂಟ್ ಆಫ್ ಸೇಲ್ಸ್ ಸ್ವೈಪಿಂಗ್ ಮಷಿನ್ ಅನ್ನು ಕರ್ನಾಟಕ ಬ್ಯಾಂಕ್ ಅವರು ಲಾಂಚ್ ಮಾಡಿದ್ದಾರೆ. ಸೊ ಯಾರ ಜೊತೆ ಕೊಲಾಬ್ರೇಷನ್ ಆಗಿ, ವಿತ್ MS ಸ್ವೈಪ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅವರೊಟ್ಟಿಗೆ. ಸೊ ಇದು ಗೊತ್ತಿಲ್ಲ, ಯಾಕಂದ್ರೆ ಇವರು ರೀಸೆಂಟ್ ಆಗಿರೋದ್ರಿ, ರೀಸೆಂಟ್ ಆಗಿ ಏನೇನೆಲ್ಲ ಸ್ಕೀಮ್ಸ್ ಮಾಡಿದ್ದಾರೆ, ಏನೇನೆಲ್ಲ ಲಾಂಚ್ ಮಾಡಿದ್ದಾರೆ ಕರ್ನಾಟಕ ಬ್ಯಾಂಕ್ ಅವರು, ಇದು ಕೂಡ ನಮಗೆ ಬೇಕಾಗುತ್ತೆ. ಅದಕ್ಕೋಸ್ಕರ ತಿಳ್ಕೊಳ್ಳಿ ಏನಂತ, ಆಲ್ ಇನ್ ಒನ್ ಪಾಯಿಂಟ್ ಆಫ್ ಸೇಲ್ಸ್ ಸ್ವೈಪಿಂಗ್ ಮಷಿನ್ ಅನ್ನು ಯಾರ್ದು ವೈಸ್ POS ಗೋ ಅನ್ನೋದನ್ನ ಲಾಂಚ್ ಮಾಡಿದ್ದಾರೆ. ಯಾರೊಟ್ಟಿಗೆ ಕೊಲಾಬರೇಟ್ ಆಗಿ ಅಂದರೆ MS ಸ್ವೈಪ್ ಅಥವಾ ಎಂ ಸ್ವೈಪ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅವರೊಟ್ಟಿಗೆ ಕೊಲಾಬರೇಟ್ ಆಗಿ. ಹಾಗೆ ಕರ್ನಾಟಕ ಬ್ಯಾಂಕ್ ಹಸ್ ಲಾಂಚ್ಡ್ ದ ಆಬ್ಜಿಲಾನ್ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಇನ್ ಪಾರ್ಟ್ನರ್ಶಿಪ್ ವಿತ್ iExceeds ಟೆಕ್ನಾಲಜಿ ಸೊಲ್ಯೂಷನ್ಸ್ ಟು ಫುಲ್ಫಿಲ್ ದೇರ್ ಮೊಬಿಲಿಟಿ ನೀಡ್ಸ್ ಅಂತ ಹೇಳಿದ್ದಾರೆ. ಅಂದರೆ ನೋಡಿ, ಕರ್ನಾಟಕ ಬ್ಯಾಂಕ್ ಆಬ್ಜಿಲಾನ್ ಮೊಬೈಲ್ ಬ್ಯಾಂಕಿಂಗ್ ಆ್ಯಪನ್ನು ಲಾಂಚ್ ಮಾಡಿದೆ. ಯಾವ ಮೊಬೈಲ್ ಬ್ಯಾಂಕಿಂಗ್ ಆ್ಯಪನ್ನು ಲಾಂಚ್ ಮಾಡಿದೆ ಕರ್ನಾಟಕ ಬ್ಯಾಂಕ್ ಅಂತ ನಿಮಗೆ ಕ್ವಶನ್ ಬರಬಹುದು. ಅದಕ್ಕೋಸ್ಕರ ಗೊತ್ತಿರಲಿ, ಆಬ್ಜಿಲಾನ್ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಯಾರೊಟ್ಟಿಗೆ ಪಾರ್ಟ್ನರ್ಶಿಪ್ ಆಗಿ, iExceeds ಟೆಕ್ನಾಲಜಿ ಸೊಲ್ಯೂಷನ್ ಅವರೊಟ್ಟಿಗೆ. ಹಾಗೆ ಕರ್ನಾಟಕ ಬ್ಯಾಂಕ್ ಹ್ಯಾಸ್ ಲಾಂಚ್ಡ್ ಆ್ಯನ್ ಆನ್ಲೈನ್ ಸೇವಿಂಗ್ಸ್ ಬ್ಯಾಂಕ್ SB ಅಕೌಂಟ್ ಟು ಓಪನಿಂಗ್ ಫೆಸಿಲಿಟೀಸ್ ಥ್ರೂ ಅ ವಿಡಿಯೋ ಬೇಸ್ಡ್ ಕಸ್ಟಮರ್ ಐಡೆಂಟಿಫಿಕೇಶನ್ ಪ್ರೊಸೆಸರ್. ಅಂದರೆ ಇದು eKYC ಅಂತ ಕೂಡ ಕರಿಬೋದು. ಅಂದರೆ ವಿಡಿಯೋ ಬೇಸ್ಡ್ ಕಸ್ಟಮರ್ ಐಡೆಂಟಿಫಿಕೇಶನ್ ಪ್ರೊಸೆಸರ್ನ eKYC ಅಂದರೆ eKYC ಕೂಡ ಕರ್ನಾಟಕ ಬ್ಯಾಂಕ್ ಲಾಂಚ್ ಮಾಡಿದೆ. SB ಅಕೌಂಟ್ ಆ್ಯಂಡ್ ಆನ್ಲೈನ್ SB ಅಕೌಂಟ್ ಓಪನಿಂಗ್ ಫೆಸಿಲಿಟೀಸ್ ಥ್ರೂ ಅ ವಿಡಿಯೋ ಬೇಸ್ಡ್ ಕಸ್ಟಮರ್ ಐಡೆಂಟಿಫಿಕೇಶನ್ ಪ್ರೊಸೆಸ್ ಅಂದರೆ eKYC ಅಂತ ಕೂಡ ಕರಿಬೋದು. ಹಾಗೆ ನೋಡಿ, ಕರ್ನಾಟಕ ಬ್ಯಾಂಕ್ ಹ್ಯಾಸ್ ಬ್ಯಾಗ್ಡ್ 3 ಅವಾರ್ಡ್ಸ್. ನಮಗೆ ಕೆಲವೊಂದು ಕರ್ನಾಟಕ ಬ್ಯಾಂಕಿಗೆ ಅವಾರ್ಡ್ಸ್ ಕೂಡ ಬಂದಿದ್ದಾವೆ. ಅಂದರೆ ಆವಾಗಲೇ ಸರ್ವಿಸ್ ಓರಿಯೆಂಟೆಡ್ ಕೂಡ ಅಂತ ಹೇಳಿದೆ. ಆ ಸರ್ವಿಸ್ ಓರಿಯೆಂಟೆಡ್ ಇರೋದ್ರಿಂದ ಕೆಲವೊಂದು ಅವಾರ್ಡ್ಸ್ ಕೂಡ ಬಂದಿದ್ದಾವೆ ಕರ್ನಾಟಕ ಬ್ಯಾಂಕಿಗೆ. ಏನೆಲ್ಲ ಅಂತಂದರೆ, ಕರ್ನಾಟಕ ಬ್ಯಾಂಕ್ ಹ್ಯಾಸ್ ಬ್ಯಾಗ್ಡ್ 3 ಅವಾರ್ಡ್ಸ್ ಅಟ್ ದಿ 17th ಆನ್ಯುವಲ್ ಬ್ಯಾಂಕಿಂಗ್ ಟೆಕ್ನಾಲಜಿ ಕಾನ್ಫರೆನ್ಸ್ ಆ್ಯಂಡ್ ಅವಾರ್ಡ್ಸ್ 2020-2021. ಎಲ್ಲಿ ಅಂದರೆ, ಕರ್ನಾಟಕ ಬ್ಯಾಂಕ್ ಕೆಲವೊಂದು ಅವಾರ್ಡ್ಗಳನ್ನು ಪಡೆದುಕೊಂಡಿದೆ. ಅಂದರೆ 3 ಅವಾರ್ಡ್ಸ್ ಅಟ್ ದ 17th ಆನ್ಯುವಲ್ ಬ್ಯಾಂಕಿಂಗ್ ಟೆಕ್ನಾಲಜಿ ಕಾನ್ಫರೆನ್ಸಲ್ಲಿ. ಏನಲ್ಲ, ನೆಕ್ಸ್ಟ್ ಜನರಲ್ ಬ್ಯಾಂಕಿಂಗ್ ಅಂತ ಇನ್ಸ್ಟಿಟ್ಯೂಟ್ ಬೈ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಅಂದರೆ IBA ಅವರು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಹಾಗೆ ದ ಬ್ಯಾಂಕ್ ಹ್ಯಾಸ್ ವಾನ್ ಅವಾರ್ಡ್ಸ್ ಅಂಡರ್ ಕ್ಯಾಟಗರೀಸ್ ಬೆಸ್ಟ್ ಟೆಕ್ನಾಲಜಿ ಬ್ಯಾಂಕ್ ಆಫ್ ದಿ ಇಯರ್, ಮತ್ತು ಬೆಸ್ಟ್ ಫೈನ್ಟೆಕ್ ಅಡಾಪ್ಷನ್, ಮತ್ತು ಆ್ಯಂಡ್ ಬೆಸ್ಟ್ ಯೂಸ್ ಆಫ್ AI ML ಆ್ಯಂಡ್ ಡೇಟಾ ಅನಲಿಸ್ಟ್ ಆಲ್ ರನ್ನರ್ ಅಪ್ಸ್ ಅಂತ ಇದೆ. ಈ ಕೆಲವೊಂದು ಬ್ಯಾಂಕ್ಗಳು ಅವಾರ್ಡನ್ನು ಪಡ್ಕೊಂಡಿದೆ. ಯಾವುದು ಕರ್ನಾಟಕ ಬ್ಯಾಂಕ್ ಇದೆಯಲ್ಲ, ಇಷ್ಟೆಲ್ಲ ಅವಾರ್ಡ್ಗಳನ್ನು ಪಡೆದುಕೊಂಡಿದೆ. ಈ ಇಷ್ಟೆಲ್ಲ ನೀವು ಡೇಟಾನ ಅವ್ರ ಒಟ್ಟಿಗೆ ಇಟ್ಟಾಗ ಅವ್ರಿಗೂ ಕೂಡ ಇಂಪ್ರೆಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಡೇಟಾ ಎಲ್ಲ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ, ನೀವು ಇಂಟ್ರ್ ಹೋಗೋ ಟೈಮಲ್ಲಿ ಸ್ವಲ್ಪ ರಿವಿಷನ್ ಮಾಡ್ತಾ ಮಾಡ್ತಾ ಹೋಗಿ. ಸೊ ಅವಾಗ ಅವ್ರಿಗೂ ಕೂಡ ಇಂಪ್ರೆಸ್ ಆಗ್ತಾರೆ. ಸೊ ಇಷ್ಟೆಲ್ಲ ಗೊತ್ತಾಯ್ತಲ್ಲ ನಿಮಗೆ, ಬನ್ನಿ ಮುಂದೆ ಹೋಗೋಣ. ಸೊ ಮುಂದೆ ಕೆಲವೊಂದು ಪ್ರಶ್ನೆಗಳು ಏನೆಲ್ಲ ಕೇಳ್ಬೋದು ಅಂದರೆ, ಬ್ಯಾಂಕ್ ಇವಾಗ ಕರ್ನಾಟಕ ಬ್ಯಾಂಕ್ ಎಕ್ಸಾಮ್ಗೆ ಹೋಗ್ತಾ ಇದ್ದಾರೆ ಅಂದರೆ, ಸೊ ಕೆಲವೊಂದು ಸಿಂಪಲ್ ಕೇಳ್ತಾರೆ, ಬ್ಯಾಂಕ್ ಅಂತಂದ್ರೆ ಏನು ಅಂತ ಕೇಳ್ತಾರೆ. ಸೊ ನೀವು ಅವಾಗ ಯಾವ ಥರ ಆನ್ಸರ್ ಇರಬೇಕು, ಬ್ಯಾಂಕ್ ಅಂದ ತಕ್ಷಣ ಸರ್ ಬ್ಯಾಂಕಲ್ಲಿ ದುಡ್ಡು ಇಡ್ಬೋದು, ಸೊ ನಮ್ಗೆ ಬೇಕಾದಾಗ ದುಡ್ಡು ತಗೋಬೋದು, ಅವರು ನಾವು ದುಡ್ಡು ಇಟ್ಟರೆ ಇಂಟ್ರೆಸ್ಟ್ ಕೊಡ್ತಾರೆ, ಈ ಥರ ಹೇಳೋಕ್ಕಾಗತ್ತಾ? ಇಲ್ಲ. ಸೊ ಕೆಲವೊಂದು ಸ್ಪೆಸಿಫಿಕ್ ಆಗಿ ಒಂದು ಡೆಫಿನೇಷನ್ ಅಂತ ಇರುತ್ತೆ ಬ್ಯಾಂಕಿಗೆ, ಅದ್ರ ಮುಖಾಂತರ ಹೇಳಿದಾಗ ಅವ್ರಿಗೂ ಕೂಡ ಒಂದು ಇಷ್ಟ ಆಗುತ್ತೆ ನಿಮ್ಮ ಡೆಫಿನೇಷನ್ ಯಾವ ಥರ ಇರುತ್ತೆ ಅಂತ. ಸೊ ಅದಕ್ಕೋಸ್ಕರ, ಬ್ಯಾಂಕ್ ಈಸ್ ಆ್ಯನ್ ಇನ್ಸ್ಟಿಟ್ಯೂಷನ್ ವಿಚ್ ಅಟ್ರ್ಯಾಕ್ಟ್ಸ್ ಡಿಪಾಸಿಟ್ಸ್ ಫ್ರಾಮ್ ದ ಪಬ್ಲಿಕ್. ಅಂದರೆ ಅದೊಂದು ಅಟ್ರ್ಯಾಕ್ಟ್ ಮಾಡುತ್ತೆ ಡಿಪಾಸಿಟ್ಸ್ನ ಪಬ್ಲಿಕ್. ಯಾವ ಥರ ಅಟ್ರ್ಯಾಕ್ಟ್ ಮಾಡುತ್ತೆ? ನಾವು ನೀವು ನಿಮ್ಮ ಹಣವನ್ನು ಡಿಪಾಸಿಟ್ ಮಾಡಿದರೆ ನಾವು ಒಂದು ರೇಟ್ ಆಫ್ ಇಂಟ್ರೆಸ್ಟ್, ಒಂದು ಒಳ್ಳೆ ಇಂಟ್ರೆಸ್ಟನ್ನು ಕೊಡ್ತೀವಿ ನಿಮ್ಮ ಹಣಕ್ಕೆ ಅಂತ. ಸೊ ಆ್ಯಂಡ್ ಲೆಂಡ್ಸ್ ದ ಮನಿ ಟು ದ ನೀಡಿ ಪರ್ಸನ್ಸ್. ಅಂದರೆ ಯಾರಿಗೆಲ್ಲ ಹಣ ಬೇಕಾಗಿದೆಯಲ್ಲ ಅವ್ರಿಗೂ ಕೂಡ ಹಣವನ್ನು ಕೊಡ್ತಾರೆ, ಅವ್ರಿಗೂ ಕೂಡ ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾರೆ. ಹಾಗೆ ಏನಿದೆ, ಅಟ್ ವೇರಿಯಸ್ ಇಂಟ್ರೆಸ್ಟ್ ರೇಟ್ ಅಂತ, ಅಂದರೆ ಒಂದು ವೇರಿಯಸ್ ಇಂಟ್ರೆಸ್ಟ್ ರೇಟ್ ಇರುತ್ತೆ, ಕೆಲವೊಂದು ವೇರಿ ಆಗುತ್ತೆ ಇಂಟ್ರೆಸ್ಟ್ ರೇಟ್.
ಯಾರಿಗೆ ಲೆಂಡ್ ಮಾಡ್ತಾ ಇರ್ತಾರಲ್ಲ ಅವರಿಗೆ. ಸೊ ಅಂಡರ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949. ಸೊ ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವ ಆಕ್ಟ್ ಅಂಡರ್ ಅಲ್ಲಿ ಅಂತ ಕೇಳಿದ್ರೆ ಅಂಡರ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949. ತುಂಬ ಜನ ಎಡವೋದಿಲ್ಲೇ ಅಂದರೆ ಯಾವ ಆ್ಯಕ್ಟ್ ಅಂತ ಗೊತ್ತಿರಲ್ಲ. ಸೊ ಈ ಕೆಲವೊಬ್ರು ಏನಂತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯನ್ ಆ್ಯಕ್ಟ್ 1934 ಅಂತ ತುಂಬ ಜನ ಆನ್ಸರ್ ಮಾಡ್ತಾರೆ. ಅದಕ್ಕೋಸ್ಕರ ಅದು ತಪ್ಪು. ಯಾವ ಥರ ಅಂದರೆ ಬ್ಯಾಂಕ್ ಈಸ್ ಆನ್ ಇನ್ಸ್ಟಿಟ್ಯೂಷನ್ ವಿಚ್ ಅಟ್ರಾಕ್ಟ್ಸ್ ಡಿಪಾಸಿಟ್ಸ್ ಫ್ರಮ್ ದ ಪಬ್ಲಿಕ್ ಆ್ಯಂಡ್ ಲೆಂಡ್ಸ್ ದ ಮನಿ ಟು ದ ನೀಡಿ ಪರ್ಸನ್ಸ್ ಆಟ್ ವೇರಿಯಸ್ ಇಂಟ್ರೆಸ್ಟ್ ರೇಟ್ಸ್ ಅಂಡರ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949. ಕಂಟ್ರೋಲ್ಸ್ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ ಇನ್ ಇಂಡಿಯಾ. ಅಂದರೆ ಯಾರು ಕಂಟ್ರೋಲ್ಸ್ ಮಾಡ್ತಾರೆ ನಮ್ಮ ಬ್ಯಾಂಕಿಂಗ್ ಆ್ಯಕ್ಟಿವಿಟಿನ ನಮ್ಮ ಇಂಡಿಯಾದಲ್ಲಿ ಅಂದರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949. ಇದು ಗೊತ್ತಿರಲಿ. ಸೊ ಇದು ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇದ್ದಾವೆ ಏನೆಲ್ಲ ಈ ಇನ್ಸ್ಟಿಟ್ಯೂಷನ್ ಏನೆಲ್ಲ ಪರ್ಫಾರ್ಮ್ ಮಾಡುತ್ತೆ ಅಂದರೆ ಆ ಪೇಮೆಂಟ್ ಸಿಸ್ಟಮ್ ಆಗಿ ಪರ್ಫಾರ್ಮ್ ಮಾಡುತ್ತೆ, ಪ್ರೊವೈಡಿಂಗ್ ಲೋನ್ಸ್, ಟೇಕಿಂಗ್ ಡಿಪಾಸಿಟ್ಸ್ ಮತ್ತು ಹೆಲ್ಪಿಂಗ್ ವಿತ್ ಇನ್ವೆಸ್ಟ್ಮೆಂಟ್, ಇದೆಲ್ಲನೂ ಪರ್ಫಾರ್ಮ್ ಮಾಡುತ್ತೆ ಯಾವುದು ಬ್ಯಾಂಕ್. ಸೊ ಹಾಗೆ ಫಾಲೋವಿಂಗ್ ಆಕ್ಟ್ಸ್ ಗವರ್ನ್ಸ್ ಬ್ಯಾಂಕಿಂಗ್ ಸಿಸ್ಟಮ್ ಇನ್ ಇಂಡಿಯಾ. ಕಂಟ್ರೋಲ್ ಯಾರು ಮಾಡ್ತಾರೆ ಅಂದರೆ ಅಂಡರ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949. ಬಟ್ ಯಾರು ಗೌರ್ನ್ ಮಾಡ್ತಾ ಇರ್ತಾರೆ ಅಂದರೆ ಈ ಎರಡು ಆ್ಯಕ್ಟ್ಗಳು ಗೌರ್ನ್ ಆಗ್ತಾ ಇರುತ್ತೆ. ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯನ್ ಆ್ಯಕ್ಟ್ 1934, ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949, ಇವೆರಡೂ ಗೌರ್ನ್ ಮಾಡ್ತಾ ಇರುತ್ತೆ. ಬಟ್ ಕಂಟ್ರೋಲ್ಸ್ ಮಾಡ್ತಾ ಇರೋದು ಯಾವುದಂದ್ರೆ ಬ್ಯಾಂಕಿಂಗ್ ಆ್ಯಕ್ಟಿವಿಟಿ ಅಂದರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಸ್ನೇಹಿತರೆ. ಹಾಗೆ ಬನ್ನಿ ಮುಂದೆ ಹೋಗ್ತಾ ಏನು ನೋಡೋಣ ಅಂದರೆ ಸ್ವಲ್ಪ ಬ್ರೀಫ್ ಹಿಸ್ಟ್ರಿ ಕೂಡ ತಿಳ್ಕೊಂಡಿರಬೇಕು. ಬ್ಯಾಂಕ್ ಫಸ್ಟ್ ಬ್ಯಾಂಕ್ ಯಾವುದಂದ್ರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ನೋಡಿ. ಫಸ್ಟ್ ಬ್ಯಾಂಕ್ ಯಾವುದು? ಬ್ಯಾಂಕ್ ಆಫ್ ಹಿಂದೂಸ್ತಾನ್ ವಾಸ್ ದ ಫಸ್ಟ್ ಬ್ಯಾಂಕ್. ಇದು ಕೂಡ ನೀವು ಇದನ್ನ ಮಾಡ್ಬೋದು, ಈ ಥರ ಪ್ರಶ್ನೆ ಬರ್ಬೋದು, ಯಾವುದು ನಮ್ಮ ಭಾರತದ ಮೊದಲನೇ ಬ್ಯಾಂಕ್ ಅಂತ ಕೇಳಿದ್ರೆ ನಿಮ್ಮ ಆನ್ಸರ್ ಆಗಿರಬೇಕು ಬ್ಯಾಂಕ್ ಆಫ್ ಹಿಂದೂಸ್ತಾನ್ ವಾಸ್ ದ ಫಸ್ಟ್ ಬ್ಯಾಂಕ್. ಯಾವ ಇಯರು? 1770 ಸ್ನೇಹಿತರೆ. ಹಾಗೆ 1786ಗೆ ಎರಡನೇ ಬ್ಯಾಂಕ್ ಆಗುತ್ತೆ, ಜನರಲ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದು ಸೆಕೆಂಡ್ ಬ್ಯಾಂಕ್. ಸೆಕೆಂಡ್ ಬ್ಯಾಂಕ್ ಕೂಡ ಗೊತ್ತಿರಲಿ, ಸೆಕೆಂಡ್ ಬ್ಯಾಂಕ್ ಯಾವುದು? ಜನರಲ್ ಬ್ಯಾಂಕ್ ಆಫ್ ಇಂಡಿಯಾ 1786ಗೆ ಎಸ್ಟಾಬ್ಲಿಷ್ ಆಗುತ್ತೆ. ಹಾಗೆ ಅಮೆಲ್ಗಮೇಷನ್ ಆಫ್ ದಿ ತ್ರೀ ಪ್ರೆಸಿಡೆನ್ಸಿ ಬ್ಯಾಂಕ್ ಯಾವುದೆಲ್ಲ? ಬ್ಯಾಂಕ್ ಆಫ್ ಬೆಂಗಾಲ್, ಬ್ಯಾಂಕ್ ಆಫ್ ಬಾಂಬೆ ಆ್ಯಂಡ್ ಬ್ಯಾಂಕ್ ಆಫ್ ಮದ್ರಾಸ್, ಇವೆಲ್ಲ ಯಾವುದು ಅಮೆಲ್ಗಮೇಷನ್ ಆಗಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದು ಫಾರ್ಮ್ ಆಗುತ್ತೆ. ಯಾವಾಗ? ಜನವರಿ 1921ಕ್ಕೆ. ನೋಡಿ, ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಫಾರ್ಮ್ ಆಗೋಕ್ಕಿಂತ ಮುಂಚೆ ಯಾವುದೆಲ್ಲ ಬ್ಯಾಂಕ್ ಇತ್ತು ಅಂತಂದರೆ, ಅದು ಮರ್ಜ್ ಆಗೋಕ್ಕಿಂತ ಮುಂಚೆ ಯಾವುದೆಲ್ಲ ಬ್ಯಾಂಕ್ಗಳು ಇತ್ತು ಅಂತ ಅಂದರೆ, ಈ ಮೂರು ಬ್ಯಾಂಕ್ಗಳು ಮರ್ಜ್ ಆಗಿದ್ಮೇಲೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದ್ದು. ಯಾವಾಗ? ಜನವರಿ 1921ಕ್ಕೆ. ಸೊ ಗೊತ್ತಿರಲಿ, ಯಾವುದು? ಬ್ಯಾಂಕ್ ಆಫ್ ಬೆಂಗಾಲ್, ಬ್ಯಾಂಕ್ ಆಫ್ ಬಾಂಬೆ, ನಿಮಿಷ ನೋಡಿ, ಬ್ಯಾಂಕ್ ಆಫ್ ಬಾಂಬೆ ಆ್ಯಂಡ್ ಬ್ಯಾಂಕ್ ಆಫ್ ಮದ್ರಾಸ್, ಇದೆಲ್ಲ ಮೂರು ಅಮೆಲ್ಗಮೇಷನ್ ಆಗಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಫಾರ್ಮ್ ಆಯಿತು. ಯಾವಾಗ? ಜನವರಿ 1921ಕ್ಕೆ. ಹಾಗೆ ಇಟ್ ಈಸ್ ದ ಆಲ್ಸೋ ದ ಓಲ್ಡೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಕಮರ್ಷಿಯಲ್ ಬ್ಯಾಂಕ್ ಇಂದ ಇಂಡಿಯನ್ ಸಬ್ ಕಾಂಟಿನೆಂಟ್. ಯಾಕಂದರೆ ಲೇಟರ್ ಆಗಿ 1955ಕ್ಕೆ ಇದೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿ ಫಾರ್ಮ್ ಆಯಿತು. ಯಾವುದು? ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತಲ್ಲ 1921ಕ್ಕೆ, ಅದೇ 1955ಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಯಿತು. ನೋಡಿ, ಈ ಥರನೂ ಬರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗೋಕ್ಕಿಂತ ಮುಂಚೆ ಅದರ ಪ್ರೀವಿಯಸ್ ಹೆಸರು ಏನಿತ್ತು ಅಂದರೆ ಯಾವ ಬ್ಯಾಂಕ್ ಆಗಿತ್ತು ಅಂದರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದು. ಸೊ ಇದು ಗೊತ್ತಿರಲಿ. ಹಾಗೆ ಈ ಥರ ಯಾಕಪ್ಪ ಮರ್ಜ್ ಆಗ್ತಾ ಇದ್ದಾವೆ ಅದು ಕೂಡ ತಿಳ್ಕೊಳ್ಳಿ. ಯಾಕೆ ಬ್ಯಾಂಕ್ಗಳು ಮರ್ಜ್ ಆಗ್ತವೆ? ಇದು ಕ್ವಶನ್ ಕೂಡ ಅರೈಸ್ ಆಗ್ಬೋದು. ಬ್ಯಾಂಕ್ಗಳು ಯಾಕೆ ಮರ್ಜ್ ಆಗ್ತವೆ ಅಂದರೆ, ಇನ್ ದ ಮಂತ್ ಆಫ್ ಆಗಸ್ಟ್ 2019 ದ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಮಿಸ್ ನಿರ್ಮಲಾ ಸೀತಾರಾಮನ್ ಹ್ಯಾಸ್ ಅನೌನ್ಸ್ಡ್ ಟು ಮರ್ಜ್ಡ್ 10 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇಂಟು 4 ಎಂಟಿಟೀಸ್. ದ ಬೇಸಿಕ್ ಲಾಜಿಕ್ ಬಿಯಾಂಡ್ ದಿಸ್ ಮರ್ಜರ್ ಈಸ್ ಟು ಇನ್ಕ್ರೀಸ್ ದ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಆಫ್ ದಿ ಇಂಡಿಯನ್ ಬ್ಯಾಂಕ್ಸ್. ಅಂದರೆ ಇಡೀ ಪ್ರಪಂಚದಲ್ಲಿ ಒಂದು ನಾವು ಕಾಂಪಿಟೇಟಿವ್ನೆಸ್ ಕೊಡಬೇಕು ಅನ್ನೋಕ್ಕೋಸ್ಕರ ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು ಅವರು ಆಗಸ್ಟ್ 2019. ಇವಾಗಲೂ ಕೂಡ ಇದ್ದಾರೆ, ಬಟ್ ಆವಾಗ ಅವಾಗಲೂ ಕೂಡ ಅವರೇ ಇದ್ದರು. ಸೊ ಅವರೇ ಇದನ್ನು ತಂದಿರೋದು. ಸೊ ಹಾಗಾಗಿ ಏನು ಮಾಡಿದರು, ಒಟ್ಟು 27ರಿಂದ 12 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿ ರೆಡ್ಯೂಸ್ ಮಾಡಿದ್ದಾರೆ. ಸೊ 2017ರ ಒಟ್ಟಿಗೆ 27 ಇತ್ತು. ಸೊ ರೆಡ್ಯೂಸ್ ಮಾಡಿ ಇವಾಗ 12 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿದ್ದಾವೆ. ಈ ಥರ ನೀವು ವ್ಯಾಲಿಡ್ ಡೇಟಾ ಮುಖಾಂತರ ಹೋದಾಗ ಸ್ನೇಹಿತರೆ, ಅವರು ಒಂದು ಎಲ್ಲನೂ ತಿಳ್ಕೊಂಡಿದ್ದಾರೆ, ಇವ್ರ ಬ್ಯಾಂಕ್ ಬಗ್ಗೆ ಸ್ವಲ್ಪ ಎಲ್ಲ ಮಾಹಿತಿ ಇದೆ. ಸೊ ಹಾಗಾಗಿ ಅವರು ನಿಮ್ಮ ಮೇಲೆ ಜಾಸ್ತಿ ಆಸಕ್ತಿ ತೋರ್ಬೋದು. ಅದಕ್ಕೋಸ್ಕರ ಇದೆಲ್ಲ ಗೊತ್ತಿರಲಿ, ಯಾರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು, ಯಾಕೆ ಮರ್ಜ್ ಮಾಡಿದರು, ಈ ಥರ ನಿಮ್ಗೆ ಹೇಳಿದಾಗ ಅವ್ರಿಗೂ ಕೂಡ ಒಂದು ಇಂಪ್ರೆಸ್ ಆಗ್ತಾರೆ. ಬನ್ನಿ ಮುಂದೆ ಏನಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿದೆ, ಅದ್ರ ಕೂಡ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಗೆ ಕೇಳಬಹುದಾದ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ಅನ್ ಇಂಡಿಯಾ ಸೆಂಟ್ರಲ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ವಿಚ್ ಕಂಟ್ರೋಲ್ಸ್ ದ ಮಾನಿಟರಿ ಪಾಲಿಸಿ ಇನ್ ಇಂಡಿಯನ್ ರುಪಿ. ಇಂಡಿಯನ್ ರುಪಿಯಲ್ಲಿ ಯಾವುದು ಕಂಟ್ರೋಲ್ ಮಾಡುತ್ತೆ ಮಾನಿಟರಿ ಪಾಲಿಸಿ ಅಂದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI. ಸೊ ಯಾವ್ದು ಹೇಳುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆಗಿರೋದು April 1, 1935. ಯಾವಾಗ ಎಸ್ಟಾಬ್ಲಿಷ್ ಆಗಿರೋದು ರಿಸರ್ವ್ ಬ್ಯಾಂಕ್? April 1, 1935, ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರಾವಿಷನ್ ಆಫ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯನ್ ಆಕ್ಟ್, ಸಾರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934. ರಿಸರ್ವ್ ಬ್ಯಾಂಕ್ ಆಫ್ ಅಂದರೆ RBI ಆ್ಯಕ್ಟ್ 1934, ಅದ್ರ ಮುಖಾಂತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆಯಿತು. ಯಾವಾಗ? April 1, 1935, ಅಂದರೆ 1 ವರ್ಷಗಳ ನಂತರ. ಹಾಗೆ ರೆಕಮೆಂಡೇಶನ್ ಆಫ್
ಹಿಲ್ಟಾನ್ ಯಂಗ್ ಕಮಿಷನ್ ಸ್ನೇಹಿತರೆ ನೋಡಿ, ಇದನ್ನ ರಾಯಲ್ ಕಮಿಷನ್ ಆಫ್ ಇಂಡಿಯನ್ ಕರೆನ್ಸಿ ಅಂಡ್ ಫೈನಾನ್ಸ್ ಕೂಡ ಕರೀತಾರೆ. ಸರ್ ನೀವೇನು ಸರ್ ಹಿಲ್ಟಾನ್ ಯಂಗ್ ಕಮಿಷನ್ ಅಂತ ಹೇಳಿದ್ರಿ, ಸೊ ರಾಯಲ್ ಕಮಿಷನ್ ಅಂತ ಇತ್ತಲ್ಲ ಅನ್ಸರ್, ಅವ್ರು ಆ ಥರ ಕೇಳಿದ್ರಲ್ಲ ಅಂತಂದ್ರೆ ಇಲ್ಲ ರೀ, ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಅಂಡ್ ಫೈನಾನ್ಸ್ ಕೂಡ ಅದರ ಆನ್ಸರ್. ಸೊ ಗೊತ್ತಿರಲಿ, ಯಾವ ರೆಕಮೆಂಡೇಶನ್ ಆಫ್ ವಿಚ್ ಕಮಿಷನ್ ಅಂತ ಕೇಳ್ಬೋದು, ಅಥವಾ ಹಿಲ್ಟಾನ್ ಯಂಗ್ ಕಮಿಷನ್ಗೆ ಇನ್ನೊಂದು ಹೆಸರು ಏನು ಅಂತ ಕೇಳ್ಬೋದು. ಸೊ ಅವಾಗ ನಿಮ್ಮ ಆನ್ಸರ್ ಏನಾಗಿರಬೇಕು, ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಅಂಡ್ ಫೈನಾನ್ಸ್, ಅಥವಾ ಯಾವ ರೆಕಮೆಂಡೇಶನ್ ಮೇಲೆ ಅಂದರೆ ಹಿಲ್ಟಾನ್ ಯಂಗ್ ಕಮಿಷನ್ ಅಂತ ಕೂಡ ಹೇಳ್ಕೋಬೋದು. ಹಾಗೆ ಆರ್ ಬಿ ಐ ಆಕ್ಟೆಡ್ ಆಸ್ ಅ ಸೆಂಟ್ರಲೈಸ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಫಾರ್ ಪಾಕಿಸ್ತಾನ್ ಟಿಲ್ 1947. ಅಂದರೆ ಆರ್ ಬಿ ಐ ಏಪ್ರಿಲ್ 1 1935ಕ್ಕೆ ಎಸ್ಟಾಬ್ಲಿಷ್ ಆಯಿತು, ಬಟ್ ನ್ಯಾಷನಲೈಸ್ಡ್ ಆಗಿರೋದು ಯಾವಾಗ ಅಂದರೆ 1 ಜನವರಿ 1949. ಅದಕ್ಕೂ ಮುಂಚೆ ಏನಾಗಿತ್ತು ಅಂದರೆ ನೋಡಿ, ಆರ್ ಬಿ ಐ ಆಕ್ಟೆಡ್ ಆಸ್ ಅ ಸೆಂಟ್ರಲ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಟ್ ಫಾರ್ ಪಾಕಿಸ್ತಾನ್ ಟಿಲ್ 1947. ಅಂದರೆ ನಮ್ಮ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಪಾಕಿಸ್ತಾನ ಕೂಡ ಸೆಂಟ್ರಲ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಟ್ ಆಗಿತ್ತು ಆರ್ ಬಿ ಐ. ಅದಾದಮೇಲೆ ಮಯನ್ಮಾರ್ಗೆ ಕೂಡ 1948ವರೆಗೂ ಮಯನ್ಮಾರ್ಗೆ ಸೆಂಟ್ರಲ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಟ್ ಆಗಿತ್ತು. ಅದ ನಂತರ 1 ಜನವರಿ 1949ಗೆ ಆರ್ ಬಿ ಐ ನ್ಯಾಷನಲೈಸ್ಡ್ ಆಯಿತು. ನಮ್ಮ ಭಾರತಕ್ಕೆ ಮಾತ್ರ ಆರ್ ಬಿ ಐ ಇಂಡಿಯಾ ಸೆಂಟ್ರಲ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಆಗಿದ್ದು ಯಾವಾಗ, 1 ಜನವರಿ 1949ಗೆ. ಇದು ಗೊತ್ತಿರಲಿ. ಇದು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಫಸ್ಟ್ ಗವರ್ನರ್ ಯಾರಾಗಿದ್ರಪ್ಪ ಅಂದ್ರೆ ಆರ್ ಬಿ ಐಗೆ, ಮಿಸ್ ಓಸ್ಬೋರ್ನ್ ಸ್ಮಿತ್ ಅನ್ನೋರು ಫಸ್ಟ್ ಗವರ್ನರ್ ಆಗಿರ್ತಾರೆ ಆರ್ ಬಿ ಐಗೆ. ಮತ್ತೆ ಫಸ್ಟ್ ಇಂಡಿಯನ್ ಗವರ್ನರ್ ಯಾರಂದ್ರೆ ಸಿ ಡಿ ದೇಶ್ಮುಖ್. ಬರೀ ಫಸ್ಟ್ ಗವರ್ನರ್ ತಿಳ್ಕೊಬೇಡಿ, ಫಸ್ಟ್ ಇಂಡಿಯನ್ ಗವರ್ನರ್ ಕೂಡ ತಿಳ್ಕೊಳ್ಳಿ, ಸಿ ಡಿ ದೇಶ್ಮುಖ್ ಅನ್ನೋರು ಫಸ್ಟ್ ಇಂಡಿಯನ್ ಗವರ್ನರು. ಫಸ್ಟ್ ಗವರ್ನರ್ ಅಂತ ಕೇಳಿದಾಗ ಓಸ್ಬೋರ್ನ್ ಸ್ಮಿತ್. ಸೊ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಮುಂಬೈಯಲ್ಲಿರುತ್ತೆ ಆರ್ ಬಿ ಐ, ಮತ್ತೆ ಇಂಡಿಯನ್ ರುಪೇಲ್ ಕರೆನ್ಸಿ ಇರುತ್ತೆ. ಫೌಂಡರ್ ಬಂದ್ಬಿಟ್ಟು ಬ್ರಿಟಿಷ್ ರಾಜು, ಇದೆಲ್ಲ ಹೇಳಿದೆ ನಿಮಗೆ ಕೋಲ್ಕತ್ತಾದಲ್ಲಿ ಫೌಂಡೆಡ್ ಆಗಿರೋದಂತ, ಅದು ಕೂಡ ಆ್ಯಕ್ಟ್ ಮಾಡ್ಕೊಳ್ಳಿ. ಪ್ರೆಸೆಂಟ್ ಗವರ್ನರ್ ಯಾರಂದ್ರೆ ಶಕ್ತಿಕಾಂತ ದಾಸ್. ಇದು ಗೊತ್ತಿರಲಿ, ಪ್ರೆಸೆಂಟ್ ಗವರ್ನರ್ ಯಾರು ಆರ್ ಬಿ ಐ ಅದಂದ್ರೆ ಶಕ್ತಿಕಾಂತ ದಾಸ್, ಫಸ್ಟ್ ಗವರ್ನರ್ ಓಸ್ಬೋರ್ನ್ ಸ್ಮಿತ್. ಇಂಡಿಯನ್ ಗವರ್ನರ್ ಯಾರಂದ್ರೆ ಫಸ್ಟ್ ಇಂಡಿಯನ್ ಗವರ್ನರ್ ಸಿ ಡಿ ದೇಶ್ಮುಖ್. ಈ ತರ ಕೆಲವೊಂದು ಕ್ವಶನ್ಸ್ಗಳು ನೋಡ್ತಾ ಹೋಗಿ. ಹಾಗೆ ಹೌ ಡು ಬ್ಯಾಂಕ್ಸ್ ಜನರೇಟ್ ಪ್ರಾಫಿಟ್, ಹಾಗಾದರೆ ಬ್ಯಾಂಕ್ಗಳು ಹೇಗೆ ಪ್ರಾಫಿಟ್ ಅನ್ನು ಅರ್ನ್ ಮಾಡುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಅವಾಗ ಯಾವ ಥರ ಹೇಳ್ತೀರಾ ನೀವು? ಆವಾಗಲೇ ಹೇಳಿದೆ ಏನು ನಿಮಗೆ ಡೆಫಿನೇಷನಲ್ಲಿ, ಬ್ಯಾಂಕಿಂಗ್ ಈಸ್ ಆ್ಯನ್ ಇನ್ಸ್ಟಿಟ್ಯೂಷನ್ ವಿಚ್ ಅಟ್ರ್ಯಾಕ್ಟ್ಸ್ ದ ಡಿಪಾಸಿಟ್ಸ್ ಫ್ರಾಮ್ ದ ಪಬ್ಲಿಕ್ ಆ್ಯಂಡ್ ಲೆಂಡ್ಸ್ ದ ಮನಿ ಟು ದ ನೀಡಿ ಪರ್ಸನ್ಸ್ ಅಟ್ ದ ವೇರಿಯಸ್ ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ಅಂತ ಹೇಳಿದೆ. ಸೊ ಈ ಡೆಫಿನೇಷನಲ್ಲಿದೆ ಈ ಆನ್ಸರ್ ಏನಂದರೆ, ಇವಾಗ ಬ್ಯಾಂಕ್ ಇರ್ತವೆ, ಆರ್ ಬಿ ಐ ಇರುತ್ತೆ. ಒಂದು ವೇಳೆ ಇವಾಗ ಬ್ಯಾಂಕಲ್ಲಿ ಎಕ್ಸೆಸ್ ಅಮೌಂಟ್ ಇತ್ತಂದರೆ, ಒಂದು ವೇಳೆ ಬೇಡ ಬ್ಯಾಂಕಲ್ಲಿ ಅಮೌಂಟೇ ಇಲ್ಲಪ್ಪ ಅಂತಂದರೆ, ಈ ಥರ ಹೋಗೋಣ, ಅಮೌಂಟ್ ಇಲ್ಲ ಅಂತಂದರೆ ಆರ್ ಬಿ ಐ ಒಟ್ಟಿಗೆ ಸಾಲ ಕೇಳುತ್ತೆ, ನನಗೆ ಒಂದು ಸ್ವಲ್ಪ ಅಮೌಂಟ್ ಬೇಕಾಗಿತ್ತು, ನನ್ನ ಹತ್ರ ಅಷ್ಟೊಂದು ಸಫಿಷಿಯಂಟ್ ಫಂಡ್ ಇಲ್ಲ ಅಂತ. ಅವಾಗ ಏನು ಮಾಡುತ್ತೆ ರಿಸರ್ವ್ ಬ್ಯಾಂಕು, ಸಾಲವನ್ನು ಕೊಡುತ್ತೆ. ಯಾವುದಕ್ಕೆ? ಬ್ಯಾಂಕಿಗೆ. ಇದು ಅಮೌಂಟ್ ಕೇಳಿದಾಗ ರಿಟರ್ನ್ ಆಗಿ ಸಾಲ ಕೊಡುತ್ತೆ, ಲೋನ್ ಆಗಿ. ಲೋನ್ ಆಗಿ ಕೊಟ್ಟಾಗ ಬರೀ ಲೋನ್ ಕೊಡ್ತಾರೆ, ಇಲ್ಲ ಇಂಟ್ರೆಸ್ಟ್ ರೇಟ್ ಅಂತ ಹೇಳ್ತಾರೆ. ಈ ಇಂಟ್ರೆಸ್ಟ್ ರೇಟ್ ಏನಾಗುತ್ತೆ, ಇದು ಆರ್ ಬಿ ಐ ಲೋನ್ ಕೊಟ್ಟು ಅದ್ರ ಮೇಲೆ ವಹಿಸುವಂಥ ಇಂಟ್ರೆಸ್ಟ್ ರೇಟೇ ರೆಪೋ ರೇಟ್ ಸ್ನೇಹಿತರೆ. ನೋಡಿ, ಇದು ಎಷ್ಟೊಂದು ನಮಗೆ ಇಂಪಾರ್ಟೆಂಟ್ ಅಂದರೆ, ರೆಪೋ ರೇಟ್ ಅಂದ್ರೇನು, ರಿವರ್ಸ್ ರೆಪೋ ರೇಟ್ ಅಂದ್ರೇನು, ಮತ್ತು ಬ್ಯಾಂಕ್ ರೇಟ್ ಅಂದ್ರೇನು, ಇದು ಕೂಡ ನಿಮಗೆ ಕೇಳುವಂಥ ಪ್ರಶ್ನೆಗಳೇ. ಸೊ ಅದಕ್ಕೋಸ್ಕರ ಗೊತ್ತಿರಲಿ, ಬ್ಯಾಂಕ್ಗಳ ಹತ್ರ ಹಣವಿರಲ್ಲ ಅಥವಾ ಸಫಿಷಿಯೆಂಟಾಗಿ ಫಂಡ್ಸ್ ಇರಲ್ಲ, ಸೊ ಆರ್ ಬಿ ಐ ಅಂತ ಸಾಲ ಕೇಳ್ತವೆ. ಸಾಲ ಕೇಳಿದ ತಕ್ಷಣ ಆರ್ ಬಿ ಐ ಸಾಲ ಕೊಡುತ್ತೆ, ಬಟ್ ಅದಕ್ಕೆ ವಿಧಿಸುವಂಥ ಇಂಟ್ರೆಸ್ಟ್ ಏನಿರುತ್ತಲ್ಲ ಅದೇ ರೆಪೋ ರೇಟು. ಸೊ ಇದೇ ರಿವರ್ಸ್ ಆಗೋದ್ರಿಂದ, ಸಾರಿ, ಅದೇ ರೆಪೋ ರೇಟು, ಅಂದರೆ ಶಾರ್ಟ್ ಟರ್ಮಲ್ಲಿ ಕೊಡೋದೆ ರೆಪೋ ರೇಟು. ಸೊ ಇದನ್ನೇನಾದರೂ ಲಾಂಗ್ ಟರ್ಮ್ ಅಂದರೆ ನಾನು ಒಂದು 5 ರಿಂದ 10 ವರ್ಷ ಈ ಥರ ಲಾಂಗ್ ಟರ್ಮಲ್ಲಿ ಕೊಡೋದಕ್ಕೆ ಬ್ಯಾಂಕ್ ರೇಟ್ ಅಂತಾರೆ ಸ್ನೇಹಿತರೆ. ಅಂದರೆ ರೆಪೋ ರೇಟಲ್ಲಿ ಏನಾಗಿರುತ್ತೆ ಅಂದರೆ, ಶ್ಯೂರಿಟಿ ಸೆಕ್ಯೂರಿಟೀಸ್ ಇರುತ್ತಲ್ಲ, ಶ್ಯೂರಿಟೀಸು ಮತ್ತು ಸೆಕ್ಯೂರಿಟೀಸು, ಇದನ್ನು ರೀಪರ್ಚೇಸ್ ಮಾಡ್ಬೋದು ರೆಪೋ ರೇಟಲ್ಲಿ. ರೀಪರ್ಚೇಸ್ ಮಾಡೋಕ್ಕೋಸ್ಕರ ಲೋನನ್ನು ತೊಗೊಂಡು ರೀಪರ್ಚೇಸನ್ನು ಮಾಡ್ತವೆ ಮತ್ತು ರಿಟರ್ನ್ ಆಗಿ. ಬಟ್ ಬ್ಯಾಂಕ್ ರೇಟಲ್ಲಿ ಏನಾಗಿರುತ್ತೆ, ಬರೀ ಇಂಟ್ರೆಸ್ಟ್ ರೇಟನ್ನು, ಇಂಟ್ರೆಸ್ಟ್ ರೇಟು ಮತ್ತು ಪ್ರಿನ್ಸಿಪಲ್ ಅಮೌಂಟನ್ನು ರೀಪೇ ಮಾಡೋಕ್ಕಿರುತ್ತೆ, ಯಾವುದು ಬ್ಯಾಂಕ್ಗಳಿಗೆ. ಅದಕ್ಕೋಸ್ಕರ ಬ್ಯಾಂಕ್ ರೇಟ್ ಆಗಿರುತ್ತೆ. ಯಾವಾಗಲೂ ರೆಪೋ ರೇಟ್ಗಿಂತ ಬ್ಯಾಂಕ್ ರೇಟು ಜಾಸ್ತಿ ಇರುತ್ತೆ. ಹಾಗೆ ಇನ್ನೊಂದು ರಿವರ್ಸ್ ರೆಪೋ ರೇಟ್ ಅಂತ ಬರುತ್ತೆ. ರಿವರ್ಸ್ ರೆಪೋ ರೇಟ್ ಅಂತಂದ್ರೆ ಏನಂದರೆ, ಬ್ಯಾಂಕ್ಗಳಲ್ಲೇ ತುಂಬ ಹಣ ಇರುತ್ತೆ, ಅಂದರೆ ಎಕ್ಸೆಸ್ ಆಫ್ ಅಮೌಂಟ್ ಇರುತ್ತೆ, ಅದನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಅಥವಾ ಅದನ್ನು ಬ್ಯಾಂಕ್ಗಳೇ ಸ್ವತಃ ಆರ್ ಬಿ ಐಲಿ ಡಿಪಾಸಿಟ್ ಮಾಡ್ತವೆ. ಅವಾಗ ರಿಟರ್ನ್ ಆಗಿ ಆರ್ ಬಿ ಐ ಕೂಡ ಇಂಟ್ರೆಸ್ಟ್ ರೇಟ್ ಕೊಡುತ್ತೆ, ಯಾಕಂದರೆ ಅಲ್ಲಿಂದ ಅಮೌಂಟ್ ಇಟ್ಕೊಂಡಾಗ ರಿಸರ್ವ್ ಬ್ಯಾಂಕಲ್ಲಿ, ಸೊ ರಿಸರ್ವ್ ಬ್ಯಾಂಕ್ ಅವರು ಕೂಡ ಇಂಟ್ರೆಸ್ಟ್ ಕೊಡಬೇಕು ರಿಟರ್ನ್ ಆಗಿ. ಸೊ ಅದು ರಿಟರ್ನ್ ಆಗಿ ಇಂಟ್ರೆಸ್ಟ್ ಕೊಡ್ತಾರಲ್ಲ ರಿವರ್ಸ್ ಆಗಿ, ರಿಸರ್ವ್ ಬ್ಯಾಂಕ್ ಈ ಸಲ ಇಂಟ್ರೆಸ್ಟ್ ಕೊಡ್ತಾ ಇರೋದು, ಅದಕ್ಕೇನಂತಾರೆ ರಿವರ್ಸ್ ರೆಪೋ ರೇಟ್. ಇನ್ನೊಂದು ಅಪ್ಡೇಟ್ ಮಾಡ್ಕೊಳ್ಳಿ, ಇವಾಗ ಇತ್ತೀಚಿನ 2 ದಿನಗಳ ಹಿಂದೆ ರೆಪೋ ರೇಟ್ ಕೂಡ 0.5 ದಶಾಂಶ ಇನ್ಕ್ರೀಸ್ ಆಗಿದೆ, ಅಂದರೆ ಡೆಸಿಮಲ್ ಆಗಿ 0.50. ಅಂದರೆ ಮೊದಲು ನಾನು ಪ್ರೆಸೆಂಟ್ ಆಗಿ ಪ್ರೀವಿಯಸ್ ಆಗಿ 4.90 ಇತ್ತು, ಇವಾಗ ಪ್ರೆಸೆಂಟ್ಲಿ ಎಷ್ಟಿದೆ ಅಂದರೆ 5.90% ಇದೆ ಸ್ನೇಹಿತರೆ ರೆಪೋ ರೇಟ್. ಪ್ರೆಸೆಂಟ್ಲಿ ಎಷ್ಟಿರೋದೆ ಅಂದರೆ 5.40. ನನ್ನ ಪ್ರೀವಿಯಸ್ ವೀಡಿಯೋ ಕೊಟ್ಟಿದ್ದೆ ಯಾವುದು ಅನಿಮೇಟೆಡ್ ಆಗಿ, ರೆಪೋ ರೇಟ್ ಅಂದ್ರೇನು, ಬ್ಯಾಂಕ್ ರೇಟ್ ಅಂದ್ರೂ, ರಿವರ್ಸ್ ರೆಪೋ ರೇಟ್ ಅಂದರು, ಅದರಲ್ಲಿ ನಿಮಗೆ 4.90 ಅಂತ ಇದೆ, ಯಾಕಂದರೆ ಇದು ಅಪ್ಡೇಟ್ ಆಗಿರಲಿಲ್ಲ, ಅವಾಗಿನ ಇನ್ಕ್ರೀಸ್ ಮಾಡಿರಲಿಲ್ಲ, ಇವಾಗ 2 ಡೇಸ್ ಬ್ಯಾಕ್ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ನೀವು ಪ್ರೆಸೆಂಟ್ ಡೇಟಾ ಇಟ್ಕೊಂಡು ಹೋಗಿ, 5.40 ಅನ್ನೋದು ಪ್ರೆಸೆಂಟ್ ರೆಪೋ ರೇಟ್ ಆಗಿದೆ.
ಹಾಗೆ ಈ ತರ ರೆಪೋ ರೇಟು ರಿವರ್ಸ್ ರೆಪೋ ರೇಟು ಮತ್ತೆ ಬ್ಯಾಂಕ್ ರೇಟು ಇರೋದು ನೋಡಿ. ಇಲ್ಲಿ ಸಂಕ್ಷಿಪ್ತವಾಗಿ ಒಂದು ಮೈಂಡ್ ಮ್ಯಾಪ್ ತರ ಚಾರ್ಟ್ ಕೊಟ್ಟಿದ್ದೀನಿ. ಬ್ಯಾಂಕ್ ರೇಟ್ ಅಂದ್ರೇನು, ಆರ್ ಬಿ ಐ ಟು ಡೊಮೆಸ್ಟಿಕ್ ಬ್ಯಾಂಕ್ ಅಥವಾ ಕಮರ್ಷಿಯಲ್ ಬ್ಯಾಂಕಿಗೆ ಸಾಲ ಕೊಡೋದು, ಅದು ಲಾಂಗ್ ಟರ್ಮಿಗೆ ಕೊಟ್ಟರೆ ಬ್ಯಾಂಕ್ ರೇಟ್ ಆಗುತ್ತೆ. ಸೊ ಪ್ರೆಸೆಂಟ್ಲಿ 5.15 ಇದೆ, ಇವಾಗ ಇನ್ನ ಬ್ಯಾಂಕ್ ರೇಟ್ ಕೂಡ ಇನ್ಕ್ರೀಸ್ ಮಾಡ್ತಾರೆ ಸ್ನೇಹಿತರೆ. ಅದು ಹೇಳಿದೆ ನಿಮಗೆ, ರೆಪೋ ರೇಟ್ಗಿಂತ ಬ್ಯಾಂಕ್ ರೇಟ್ ಜಾಸ್ತಿ ಇರುತ್ತೆ. ಬಟ್ ಇವಾಗ 2 ಡೇಸ್ ಬ್ಯಾಕ್ ರೆಪೋ ರೇಟ್ ಇನ್ಕ್ರೀಸ್ ಆಗಿದೆ, ಸೊ ಬ್ಯಾಂಕ್ ರೇಟ್ ಕೂಡ ಇನ್ಕ್ರೀಸ್ ಮಾಡೇ ಮಾಡ್ತಾರೆ. ಹಾಗೆ ನೋಡಿ, ರೆಪೋ ರೇಟ್ ಇವಾಗ ಪ್ರೆಸೆಂಟ್ಲಿ ಎಷ್ಟಿದೆ, 5.40. ರೆಪೋ ರೇಟ್ ಅಂದ್ರೇನು, ಆರ್ ಬಿ ಐ ಟು ಕಮರ್ಷಿಯಲ್ ಬ್ಯಾಂಕಿಗೆ ಸಾಲ ಕೊಡೋದು, ಇದನ್ನ ಶಾರ್ಟ್ ಟರ್ಮಿಗೆ ಕೊಡ್ತಾರೆ. ರಿವರ್ಸ್ ರೆಪೋ ರೇಟ್ ಅಂತಂದ್ರೇನು, ಕಮರ್ಷಿಯಲ್ ಬ್ಯಾಂಕ್ ಅವರು ರಿಟರ್ನ್ ಆಗಿ ಆರ್ ಬಿ ಐಗೆ ಸಾಲ ಕೊಡೋದಕ್ಕೆ, ಎದಕ್ಕಂದ್ರೆ ಕಂಟ್ರೋಲ್ಸ್ ಮನಿ ಸಪ್ಲೈ. ಪ್ರೆಸೆಂಟ್ ಆಗಿರೋ ರೇಟ್ ಎಷ್ಟಂದ್ರೆ 3.35%. ಈ ಥರ ಅಪ್ಡೇಟೆಡ್ ಆಗಿ ಒಂದು ಸ್ವಲ್ಪ ಡೇಟಾನ ಇಟ್ಕೊಂಡು ಹೋಗಿ. ಹಾಗೆ ಮತ್ತೇನಿದೆ, ಚೆಕ್ ಅಂತಂದ್ರೇನು, ಚೆಕ್ ಆದರೂ ಕೂಡ ತಿಳ್ಕೊಳ್ಳಿ. ಚೆಕ್ ಅಂದ್ರೆ ಏನು ಅಂತ ಕೇಳ್ಬೋದು ಕ್ವಶನ್. ಸೊ ನೀವು ಅದಕ್ಕೂ ಒಂದು ವ್ಯಾಲಿಡ್ ಡೆಫಿನೇಷನ್ ಗೊತ್ತಿರಬೇಕು. ಚೆಕ್ ಈಸ್ ಅ ಡಾಕ್ಯುಮೆಂಟ್ ದ್ಯಾಟ್ ಯು ಕ್ಯಾನ್ ಇಶ್ಯೂ ಟು ಯುವರ್ ಬ್ಯಾಂಕ್ ಡೈರೆಕ್ಟಿಂಗ್ ಇಟ್ ಟು ಪೇ ದ ಸ್ಪೆಸಿಫಿಕ್ ಸಮ್ ಮೆನ್ಷನ್ಡ್ ಇನ್ ಡಿಜಿಟ್ಸ್ ಆಸ್ ವೆಲ್ ಆಸ್ ವರ್ಡ್ಸ್ ಟು ದ ಪರ್ಸನ್ಸ್ ಹೂಸ್ ನೇಮ್ ಇಸ್ ಬಾರ್ನ್ ಆನ್ ದಿ ಚೆಕ್. ಸೊ ಚೆಕ್ಕಲ್ಲಿ ಈ ಥರ ಬರುತ್ತೆ ಸ್ನೇಹಿತರೆ, ಡ್ರಾವಿ ಅಂತಂದರೆ ಅಥವಾ ಡ್ರಾಯಿ ಅಂತಂದರೆ ಬ್ಯಾಂಕ್, ಡ್ರಾವರ್ ಅಂತಂದರೆ ಒನ್ ಹೂ ಇಸ್ ಪೇಯಿಂಗ್ ಅಥವಾ ಪೇಯಿ ಅಂತಂದರೆ ಒನ್ ಹೂ ರಿಸೀವ್ಸ್ ಮನಿ ಆರ್ ಬೆನಿಫಿಷರಿ ಅಂತ. ಈ ಥರ ಮೂರು ಬರ್ತಾರೆ, ಮೂರು ಪರ್ಸನ್ಸ್ ಬರ್ತಾರೆ ಇನ್ವಾಲ್ವ್ ಆಗಿರ್ತಾರೆ, ಇದು ಗೊತ್ತಿರಲಿ. ಸೊ ಟೈಪ್ಸ್ ಆಫ್ ಚೆಕ್, ಚೆಕ್ಕನ್ನು ಕೇಳಿದವರು ಯಾವುದೆಲ್ಲ ಟೈಪ್ಸ್ ಇದೆ ಅಂತ ಕೇಳಲ್ಲ ಜಾಸ್ತಿ. ಕ್ರಾಸ್ಡ್ ಅಂದರೆ ಚೆಕ್ ಕೊಟ್ಬಿಟ್ಟು, ಅವ್ರ ಹತ್ರ ಚೆಕ್ ಇರುತ್ತೆ, ಚೆಕ್ ಕೊಟ್ಬಿಟ್ಟು ಕ್ರಾಸ್ ಮಾಡಿ ಈ ಚೆಕ್ಕನ್ನು ಅಂತ ಕೇಳ್ಬೋದು. ಚೆಕ್ ಅಂದರೆ ಏನು, ಬೇರೆಯವ್ರ ಚೆಕ್ ಅಂತ ಬರುತ್ತೆ, ಆರ್ಡರ್ ಚೆಕ್ ಅಂತ ಬರುತ್ತೆ, ಕ್ರಾಸ್ಡ್ ಚೆಕ್ ಅಂತ ಬರುತ್ತೆ, ಅಕೌಂಟ್ ಪೇ ಈ ಚೆಕ್ ಅಂತ, ಈ ಥರ ನಾನಾ ಥರದ ಟ್ರಾವೆಲರ್ಸ್ ಚೆಕ್, ಸೆಲ್ಫ್ ಚೆಕ್ ಅಂತ ಬರುತ್ತೆ. ಕ್ರಾಸ್ಡ್ ಚೆಕ್ ಅಂತಂದರೆ ಯಾರು ಪೇ ಹೆಸರು ಇರುತ್ತಲ್ಲ, ಆ ಹೆಸರ ಮೇಲೆ ನೀವು ಕ್ರಾಸ್ಡ್ ಆಗಿ ಚೆಕ್ ಅಂದರೆ ಪ್ಯಾರಲಲ್ ಆಗಿ ಲೈನ್ ಹಾಕ್ಬೇಕು ಎರಡು. ಸೊ ಆ ಎರಡು ಪ್ಯಾರಲ್ ಲೈನ್ ಹಾಕಿದ ಮೇಲೆ ಅವರೇ ಹೋಗಿ ಅದನ್ನ ಇಶ್ಯೂ ಮಾಡಬೇಕು. ಸೊ ಇದು ಕ್ರಾಸ್ಡ್ ಚೆಕ್ ಆಗಿರುತ್ತೆ, ಅದನ್ನು ನೀವು ಪ್ರಾಕ್ಟಿಕಲ್ ಆಗಿ ಅವ್ರು ತೋರಿಸ್ಬೇಕು. ಕ್ರಾಸ್ಡ್ ಚೆಕ್ ಮಾಡಿ ಈ ಥರ ನಿಮ್ಗೆ ಕೊಟ್ಟರೆ ಆ ಥರ ಕ್ರಾಸ್ಡ್ ಚೆಕ್ ಮಾಡಿ ಅವ್ರಿಗೆ ರಿಟರ್ನ್ ಕೊಡಬೇಕು, ಇದು ಯಾವ ಚೆಕ್ ಅಂತ ಕೇಳ್ಬೋದು. ಈ ಥರ ನಿಮಗೆ ಟೈಪ್ಸ್ ಆಫ್ ಚೆಕ್ಕಲ್ಲಿ ಕೂಡ ಕೇಳ್ಬೋದು. ಇದ್ರ ಎಲ್ಲ ನಾನು ಇನ್ಫಾರ್ಮೇಷನು ಬ್ಯಾಂಕಿಂಗ್ ಅವೇರ್ನೆಸ್ ವೀಡಿಯೋಸಲ್ಲಿ ಕೊಟ್ಟಿದ್ದೀನಿ. ಪ್ರೀವಿಯಸ್ ವೀಡಿಯೋ ಎಲ್ಲ ವೀಡಿಯೋನ ಅಟೆಂಡ್ ಮಾಡ್ತಾ ಬನ್ನಿ, ಅಂದರೆ ಎಲ್ಲ ಫಸ್ಟಿಂದ್ರ ವೀಡಿಯೋ ಏನು 15 ಅಥವಾ 16 ವೀಡಿಯೋಸ್ ಇದ್ದಾವೆ, ಅದೆಲ್ಲ ವೀಡಿಯೋ ನೋಡ್ತಾ ಬನ್ನಿ, ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಥರ ಟೈಪ್ಸ್ ಆಫ್ ಚೆಕ್ಗಳಿದ್ದಾವೆ, ಯಾವ ಥರ ಟೈಪ್ಸ್ ಆಫ್ ಅಕೌಂಟ್ಸ್ ಕೇಳ್ಬೋದು. ಅಕೌಂಟ್ಸ್ ಯಾವುದ್ಯಾವ್ದಲ್ಲ ಅಂದರೆ ಕರೆಂಟ್ ಅಕೌಂಟು, ಈ ಥರ ಕರೆಂಟ್ ಅಕೌಂಟು, ಸೇವಿಂಗ್ಸ್ ಅಕೌಂಟು, ಎನ್ ಆರ್ ಐ ಅಕೌಂಟು, ಸ್ಯಾಲ್ರಿ ಅಕೌಂಟು, ರೆಕರಿಂಗ್ ಡೆಪಾಸಿಟ್ ಅಕೌಂಟು, ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟು, ಯಾವ ಥರ ಇಂಟ್ರೆಸ್ಟ್ ರೇಟ್ ಇರುತ್ತೆ, ಕರೆಂಟ್ ಅಕೌಂಟ್ ಅಂದ್ರೆ ಏನು, ಅಥವಾ ಬಿಸ್ನೆಸ್ ಅಕೌಂಟ್ ಅಂತ ಯಾವುದಕ್ಕೆ ಕರೀತಾರೆ, ಕರೆಂಟ್ ಅಕೌಂಟ್ ಅಂತ ಕರೀತಾರೆ, ಈ ಥರ ಕೆಲವೊಂದು ರ್ಯಾಂಡಮ್ ಆಗಿ ಕ್ವೆಶನ್ಸ್ಗಳಿರ್ತವೆ, ಅದನ್ನೆಲ್ಲ ನಿಮಗೆ ಬ್ಯಾಂಕಿಂಗ್ ಅವೇರ್ನೆಸ್ ವೀಡಿಯೋದಲ್ಲಿ ಎಲ್ಲಾನು ತಿಳಿಸ್ಕೊಟ್ಟಿದ್ದೀನಿ. ಪ್ರತಿ ಒಂದು ವೀಡಿಯೋದಲ್ಲಿ ನಿಮಗೆ ಪ್ರತಿ ಒಂದು ಕಾನ್ಸೆಪ್ಟ್ ಮೇಲೆ ಕೂಡ ಹೇಳ್ಕೊಟ್ಟಿದ್ದೀನಿ. ಹಾಗೆ ಟೈಪ್ಸ್ ಆಫ್ ಎ ಟಿ ಎಮ್ ಬಗ್ಗೆ ತಿಳ್ಕೊಳ್ಳಿ, ಪಿಂಕ್ ಲೇಬಲ್ ಎ ಟಿ ಎಮ್ ಅಂದರೆ ಯಾರು ಯೂಸ್ ಮಾಡ್ತಾರೆ, ವೈಟ್ ಲೇಬಲ್ ಎ ಟಿ ಎಮ್, ಈ ಥರ ಎಲ್ಲ ಯಾವ ಥರ ಎ ಟಿ ಎಮ್ಗಳಿದ್ದಾವೆ. ಹಾಗೆ ಮತ್ತೆ ಯಾವುದೆಲ್ಲ ಪ್ರಶ್ನೆ ಬರುತ್ತೆ ಅಂದರೆ ನೆಫ್ಟ್ ಅಂದ್ರೇನು, ನೆಫ್ಟ್ ಅಂದ್ರೇನು, ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, ಯಾವ ಥರ ಟ್ರಾನ್ಸ್ಫರ್ ಮಾಡ್ತೀವಿ, ಎಷ್ಟು ಮಿನಿಮಮ್ ವ್ಯಾಲ್ಯೂ ಇರುತ್ತೆ, ಆರ್ ಟಿ ಜಿ ಎಸ್ ಅಂದ್ರೇನು, ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್, ಈ ಥರ. ಮತ್ತೆ ಅದು ಬರುತ್ತೆ ಐ ಎಂ ಪಿ ಎಸ್, ಇಮಿಡಿಯೇಟ್ ಮೊಬೈಲ್ ಪೇಮೆಂಟ್ ಸರ್ವಿಸ್, ಈ ಥರ ಯಾವ ಟೈಮಲ್ಲಿ ಇರುತ್ತೆ, ಅದರ ವ್ಯಾಲಿಡಿಟಿ ಏನು ಅಂದರೆ ಯಾವ ಟೈಮಲ್ಲಿ ಅದು ನಮಗೆ ಅವೈಲೇಬಲ್ ಇರುತ್ತೆ, ಅಥವಾ ಎಷ್ಟು ಮಿನಿಮಮ್ ಟ್ರಾನ್ಸಾಕ್ಷನ್ ಇರುತ್ತೆ, ಅದರಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಎಷ್ಟು ಮ್ಯಾಕ್ಸಿಮಮ್ ಇರುತ್ತೆ, ಈ ಥರ ಎಲ್ಲ ಮಾಹಿತಿನ ನಿಮಗೆ ಕೊಟ್ಟಿದ್ದೀನಿ. ಸೊ ಅದನ್ನೆಲ್ಲ ನೋಡ್ತಾ ಬನ್ನಿ, ಹಾಗೆ ನೀವು ತುಂಬ ಕಾನ್ಫಿಡೆನ್ಸ್ ಆಗಿ ಇರಿ, ಯಾಕಂದರೆ ಇಂಟರ್ವ್ಯೂ ಅಂದ ತಕ್ಷಣ ಯಾರೂ ಗಾಬರಿಗೊಳಗೆ, ನೀವು ಕಾನ್ಫಿಡೆನ್ಸ್ ಮುಖ್ಯ, ನಿಮ್ಮ ಕಾನ್ಫಿಡೆನ್ಸ್ ಇಂದ ನೀವು ಎದುರಿಸಬೇಕಾಗುತ್ತೆ. ಹಾಗಾಗಿ ಈ ಥರ ಈಗ ಯಾರೆಲ್ಲ ನಮ್ಮ ಇಂಟರ್ವ್ಯೂಗೆಲ್ಲ ಹೋಗ್ತಾ ಇದ್ದೀರಲ್ಲ, ಅಂದರೆ ಎಕ್ಸಾಮನ್ನು ಕರ್ನಾಟಕ ಬ್ಯಾಂಕ್ ಎಕ್ಸಾಮ್ ಎಕ್ಸಾಮನ್ನು ಕ್ಲಿಯರ್ ಮಾಡಿಕೊಂಡು ಇಂಟರ್ವ್ಯೂ ಲೆವೆಲ್ಗೆ ಹೋಗಿದ್ದಾರಲ್ಲ, ಅವರೆಲ್ಲರಿಗೂ ಲರ್ನ್ ಆನ್ಲೈನ್ ವತಿಯಿಂದ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ, ಯಾವುದೇ ಕಾರಣಕ್ಕೂ ಹೆದರಬೇಡಿ, ಆರಾಮ್ ಧೈರ್ಯದಿಂದ ಹೋಗಿ ಇಂಟರ್ವ್ಯೂ ಪ್ಯಾನಲ್ಗೆ ಯಾವುದೇ ಕಾರಣಕ್ಕೂ ವಾದಿಸೋಕೆ ಹೋಗಬೇಡಿ. ಅವರಿಗೆ ಹೇಗೆ ಕೂಲಾಗಿ ಇದ್ಕೊಂಡು ಕೂಲಾಗಿ ಆನ್ಸರ್ ಮಾಡಿ, ಆರಾಮ್ ಡೇಟಾ ಇಡಿ, ಆನ್ಸರ್ ಕೊಡಿ, ಯಾವುದೇ ಕಾರಣಕ್ಕೂ ವಾದಿಸೋಕೆ ಹೋಗಬೇಡಿ. ಸೊ ವಾದಿಸಿದ್ರೆ ನಿಮಗೆ ಅದು ಇಷ್ಟ ಅಂತ ಡಿಡಕ್ಟ್ ಆಗುತ್ತೆ, ಅವ್ರಿಗೆ ಇಂಪ್ರೆಸ್ ಆಗಲ್ಲ. ಸೊ ಅದಕ್ಕೋಸ್ಕರ ಗೊತ್ತಿತ್ತು ಆನ್ಸರು, ಗೊತ್ತಿದೆ ಅಂತ ಹೇಳಿ, ಗೊತ್ತಿಲ್ವಾ, ಸಾರಿ ಸರ್ ಇದು ಅಷ್ಟೊಂದು ನಂಗೆ ಮಾಹಿತಿ ಇಲ್ಲ, ಸೊ ಈ ಥರ ಕೂಡ ಹೇಳ್ಬೋದು. ಸೊ ಅದನ್ನು ಬಿಟ್ಟು ನೀವು ಬೇರೆ ಬೇರೆ ಏನಾದರೂ ಕತೆ ಕಟ್ಟೋದು ಈ ಥರ ಎಲ್ಲ ಹೇಳಕ್ಕೆ ಹೋಗ್ಬೇಡಿ, ಕತೆ ಏನು ಹೇಳಕ್ಕೆ ಹೋಗ್ಬೇಡಿ ಅಲ್ಲಿ ಇಂಟರ್ವ್ಯೂವಲ್ಲಿ. ಸೊ ಕಾನ್ಫಿಡೆಂಟ್ ಆಗಿದ್ದು ಏನಿರುತ್ತೆ ಡೇಟಾ, ನಿಮ್ಮ ಹತ್ರ ಏನು ಆನ್ಸರ್ ಗೊತ್ತು ಕಾನ್ಫಿಡೆಂಟ್ ಆಗಿ ಹೇಳಿ ಬನ್ನಿ, ಓಕೆನಾ. ಸೊ ಇಷ್ಟೇ ಇವತ್ತಿನ ವೀಡಿಯೋದಲ್ಲಿ. ಸೊ ಎಲ್ಲರೊಟ್ಟಿಗೂ ಶೇರ್ ಮಾಡಿ, ಇದು ಬರೀ ಇಂಟರ್ವ್ಯೂಗೆಲ್ಲ ರಿಲೇಟೆಡ್ ವೀಡಿಯೋ, ಸೊ ಎಲ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ, ಯಾವ ಥರ ಇಂಟರ್ವ್ಯೂ ನಾವು ಫೇಸ್ ಮಾಡ್ಬೇಕನ್ನೋರು ಎಲ್ರಿಗೂ ಕೂಡ ಗೊತ್ತಿರಲಿ. ಅದಕ್ಕೋಸ್ಕರ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಆಗಿರಲಿ, ಈ ಥರ ನಮಗೆ ಲರ್ನ್ ಆನ್ಲೈನ್ಗೆ ಸಪೋರ್ಟ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಓಕೆ, ನಮ್ಮ ನಿಮ್ಮ ಭೇಟಿ ನೆಕ್ಸ್ಟ್ ವೀಡಿಯೋದಲ್ಲೂ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.